नमस्कार कुमार वास भारत एंटन संधि इधर सूचन दुर्योधन शल्यन सारथिया अतिरथ भयंकर कर्णन अति प्रीत युद्ध के बंद अरे ना शल्य सारथ्य अंत तक अथवा एंटून संधि एरू सेसको शल्य कर्णर वग्वाद अंत संघर्ष अरे को पर्वक होते ರಥದಿಂದ ಹಿಡಿದು ಹೋಗ್ತಾರಲ್ಲ ಅದು ಹಾಗಾಗಿ ನಾನು ಅದನ್ನು ಈ ಥರ ಈ ಹೆಸರು ಕೊಡಬಹುದು ಅಂದ್ಕೊಳ್ತೀನಿ. ಇಲ್ಲೂ ನಾನು ಆದಷ್ಟು ಗದ್ಯವನ್ನೇ ಓದ್ತೀನಿ. ಮಧ್ಯ ಮಧ್ಯೆ ಒಂದೊಂದು ಪದ್ಯ ನೋಡಿದ್ರೆ ಸಾಕು. ಮತ್ತು ಏಕೆಂದರೆ ಶಲ್ಯ ಮತ್ತು ಕರ್ಣರ ವಾಗ್ವಾದ ಅಂತ ಒಂದು ಪ್ರಶ್ನೆ ಇರೋದ್ರಿಂದ ವಾಸ್ತವವಾಗಿ ಕೊನೆಯ ಮೂರು ಪರ್ವಗಳೇ ನಮಗೆ ಎರಡು ಪ್ರಶ್ನೆಗಳಿಗೆ ಉತ್ತರ ಆಗ್ತದೆ, ಮೂರು ಪ್ರಶ್ನೆಗಳಿಗೆ ಉತ್ತರ ಆಗ್ತದೆ. ಎಲ್ಲ ದೇವತೆಗಳು ಹರಣನ್ನು ಬೀಳ್ಕೊಂಡು ನಿರ್ಗಮಿಸಿದರು. ಇದು ಅದು ತ್ರಿಪುರ ದಹನದ ಕತೆ ಕೊನೆ ಭಾಗ. ಈ ರೀತಿ ಬ್ರಹ್ಮನು ಈಶ್ವರನ ಸಾರಥಿಯಾಗಲು ದೇವತೆಗಳ ಅಭ್ಯುದಯವಾಯಿತು. ಕೃಷ್ಣನ ಸಾರಥಿತನದಿಂದ ಪಾಂಡವರಿಗೆ ಜಯವುಚ್ಚಿ ಕುರಿತು ನಿಮ್ಮ ಕೃಪೆಯಲ್ಲಿ ಗುರುಬಲಕ್ಕೆ ಗೆಲುವಾದರೆ ಒಳ್ಳೆಯದು ಮಾವ ಕೇಳು ಎಂದು ದುರ್ಯೋಧನನು ಶಲ್ಯನಿಗೆ ಹೇಳಿದನು. ಇಷ್ಟಾದಮೇಲೆ ದುರ್ಯೋಧನನು ಹರನು ಪರಶುರಾಮನಿಗೆ ಬಿಲ್ಲು ವಿದ್ಯೆಯನ್ನು ಕೊಡುವಾಗಲೇ ಅಷ್ಟಕ್ಕಾಗಿ ಮುಗಿದೋಯಿತು. ಈಗ ಅವನು ಕರ್ಣನನ್ನು ಸಮರ್ಥನೆ ಮಾಡಿಕೊಳ್ಳುವ ಒಂದು ಭಂಡ ವಿಧಾನವನ್ನು ನೋಡಬಹುದು. ಇಲ್ಲಿ ನಾವು ದುರ್ಯೋಧನ ಹೇಳ್ತಾ ಇದ್ದಾನೆ, ಹರನು ಶಿವ ಪರಶುರಾಮನಿಗೆ ಬಿಲ್ಲು ವಿದ್ಯೆಯನ್ನು ಕೊಡುವಾಗಲೇ ಈ ವಿದ್ಯೆಯನ್ನು ಅಧಮರಿಗೆ ತಿಳಿಸಬೇಡ, ಅದಕ್ಕೆ ಅವನು ನೀಚ ಜಾತಿಯವ್ರಿಗೆ ಕಲಿಸೋಲ್ಲ ಅಂತ ಹೇಳಿದ್ದು. ಮತ್ತು ಕ್ಷತ್ರಿಯರನ್ನು ಕಂಡ್ರೆ ಅವನು ದ್ವೇಷ ಇತ್ತು, ಕಲಿಸೋಲ್ಲ ಅಂತ. ಇದನ್ನು ಸತ್ಪಾತ್ರರಿಗೆ ಪ್ರೀತಿಯಿಂದ ಕಳಿಸು ಅಂತ. ಅಲ್ಲಿಗೆ ಅಲ್ಲಿ ಮಹಾಭಾರತದಲ್ಲಿ ಸತ್ಪಾತ್ರರು ಅಂದರೆ ಬ್ರಾಹ್ಮಣನಾದವನು ಅರ್ಥ ಬರುತ್ತೆ ಅಂತ ಕಾಣುತ್ತೆ ಎಂದು ಹೇಳಿದನು. ದೇವತೆಗಳನ್ನೂ ಮೆಚ್ಚದ ಪರಶುರಾಮನು ಕರ್ಣನನ್ನು ಕರೆದು ಶಾಲೆಗೆ ಸೇರಿಸಿಕೊಂಡನು ಅಂತ. ವಾಸ್ತವವಾಗಿ ನಾವು ತಿಳಿದಿರೋ ಕಥೆನೇ ಬೇರೆ, ಕರ್ಣ ಹೋಗಿ ಸುಳ್ಳು ಹೇಳಿ ಅಲ್ಲಿ ಸೇರಿಕೊಳ್ತಾನೆ ಅಂತ ತಾನೇ ನಾವು ತಿಳಿದಿರೋದು. ಸೇರಿಕೊಂಡನು, ಕೊನೆಯದನ್ನು ಬಿಟ್ಬಿಡ್ತಾನೆ ನೋಡಿ ಭಾಗವನ್ನು, ಕೊನೆಯ ಶಾಪಗ್ರಸ್ತನಾದ ಭಾಗವನ್ನು ನಮ್ಮ ಕೈ ಬಿಟ್ಬಿಡ್ತಾನೆ. ಮಹಾವೀರನಾದ ಈ ರಾಜೇನು ಅಲ್ಪನೆ ಮಾವ ಕೇಳು ಎಂದನು. ಲೋಕವಿಖ್ಯಾತನಾದ ಕರ್ಣನು ಸೂತಕುಲದಲ್ಲಿ ಹುಟ್ಟಿದವನೇ, ಸಾಕಿದವನು ಸೂತನಾದರೆ ಮಾವ ಕೇಳು ವಂಶಕ್ಕೆ ಅಪಖ್ಯಾತಿಯೇ. ಸ್ವಾತಿಯ ಮಳೆಯ ನೀರಿನಲ್ಲಿ ಹುಟ್ಟಿದ ಮುತ್ತಿನ ಸಮೂಹಕ್ಕೆ ಚಿಪ್ಪು ತಂದೆಯೇ, ನಿಮಗೆ ಇನ್ನೂ ಏಕೆ ಈ ಸಂದೇಹ, ರವಿ ಸೂತ ಸೂತನಲ್ಲ ಎಂದನು. ಆದರೂ ತನಗೆ ಗೊತ್ತಿರೋದನ್ನು ಇಲ್ಲೇನು ಕುಮಾರವ್ಯಾಸನ ಪ್ರಕಾರ ಗೊತ್ತಿದೆಯೋ ಇಲ್ವೋ ಸ್ಪಷ್ಟವಾಗಿ ಇಲ್ಲ ಇದು. ಅದರಿಂದ ಪಂಪನ ಥರ ಖಚಿತವಾಗಿಲ್ಲ ಇಲ್ಲಿ. ಹಾಗಾಗಿ ಸೂತಕುಲ ಸಂಭವನೇ ಭುವನಖ್ಯಾತ ಕರ್ಣನು, ಸಾಕಿದಾತನು ಸೂತನಾದಡೆ ಮಾವ ಕೇಳು ಅನ್ವಯಕ್ಕೆ ಹಳಿಗುಂಟೆ. ಸ್ವಾತಿ ಉದಕದೊಳಾದ ಮೌಕ್ತಿಕ ವ್ರಾತಕ್ಕೆ ಅಂತ ತಗೋಬೇಕು. ಸ್ವಾತಿಯ ಉದಕದೊಳಾದ ಮೌಕ್ತಿಕ ವ್ರಾತಕ್ಕೆ, ಸ್ವಾತಿ ಸ್ವಾತಿ ಮಳೆ ಅಂತ ಕೊನೆಯ ಮಳೆ ಬರುತ್ತೆ. ಮಳೆ ನನ್ನ ಹಿಂದೆಲ್ಲ ಮುಂಗಾರು ಮಳೆ, ಮೊದಲು ಕೊನೆ ಮಳೆ ಸ್ವಾತಿ ಮಳೆ, ಅದಕ್ಕೆ ಮುಂಚೆ ಉತ್ತರ ಮಳೆ ಅಂತೆಲ್ಲ ಅನ್ನೋರು. ಏನು ವರ್ಷವಿಡೀ ಮಳೆನೇ, ಈಗ ನಮ್ಗೆ ಲೆಕ್ಕನೂ ಸಿಗ್ತಾಲೆ ಯಾವ ಮಳೆ. ಸೈಕ್ಲೋನ್ ಮಳೆಗಳೇ ಜಾಸ್ತಿ ಇವಾಗ. ಮೌಕ್ತಿಕ ಅಂದರೆ ಮುತ್ತು, ಮೌಕ್ತಿಕ ವ್ರಾತ ಮುತ್ತುಗಳಿಗೆ ಏನೇ ಚಿಪ್ಪು ಅಂತ, ಕಪ್ಪೆ ಚಿಪ್ಪಿನಲ್ಲಿ ಬಿದ್ದ ಸ್ವಾತಿ ಮಳೆಯ ಒಂದು ಹನಿ ಮುತ್ತಾಗುತ್ತೆ ಅಂತ ನಾವು ಒಂದು ಚಲನಚಿತ್ರ ಗೀತೆ ಕೂಡ ಇದೆ ಹಾಗಂತ ನಂಬಿಕೆ. ಆ ಚಿಪ್ಪನ್ನು ಆ ತಂದೆ ಅಂತ ಕರೆಯೋಕ್ಕೆ ಸಾಧ್ಯವೇ ಅಂತ. ಮತ್ತು ಎಕ್ಕೆ ಹೇಳಿದ್ದು ಭಂಡವಾದ ಅಂತ ಹೇಳಿ, ನಿಮಗೆ ನೇತಕ್ಕೆ ಸಂದೇಹ, ರವಿ ಸುತ ಸೂತನಲ್ಲ ಎಂದ. ಈ ತಪ್ಪು ಯೋಚನೆ ನಿನ್ನ ಚಿತ್ತದಲ್ಲಿ ಉಂಟಾಯಿತೆ, ಅದರಲ್ಲಿ ತಪ್ಪೇನು? ಕೋಗಿಲೆಯು ಗೌರವಿಸಿದರೆ ಬೇವು ಮಾವಾಗುವುದಾದರೆ ನಮಗೇನು? ಯುದ್ಧ ಮಾಡಿ ಶ್ರೇಷ್ಠರಾದ ಭೀಷ್ಮದ್ರೋಣ ಮೊದಲಾದ ವೀರರು ಏನಾದರೂ ಆದದ್ದಾಗಲಿ ನಾವು ಸಾರಥಿಯಾದೆವು ಏಳು ಎಂದು ಶಲ್ಯನು ಹೇಳಿದನು. ಶಲ್ಯ ಹೇಳ್ತಾನೆ, ಬೇವು ಮಾವಾಗುವುದಾದರೆ ನಮಗೇನು, ಇದು ಚೆನ್ನಾಗಿದೆ. ಈ ದುರಾಗ್ರಹ ನಿನ್ನ ಚಿತ್ತದೊಳಾದುದೇ ತಪ್ಪೇನು? ಏನು ನಿನಗೆ ಬಂದ್ಬಿಡ್ತೆ ಕಣಪ್ಪ ಹಠ, ಏನು ಮಾಡೋಣ? ಕೋಗಿಲೆ ಆಧರಿಸಿದಡೆ ಬೇವು ಮಾವು ಅಹುದಾದಡೆ ಎಮಗೇನು? ಕೋಗಿಲೆ ಸಾಮಾನ್ಯವಾಗಿ ಹೋಗೋದು ಮಾವಿನ ಹತ್ತಿರಕ್ಕೆ, ಅದೇ ಪ್ರೀತಿಯಿಂದ ಬೇವಿನ ಹತ್ತಿರಕ್ಕೆ ಹೋಗ್ತೀನಿ ಅಂದರೆ ಹೋಗಲಿ, ನಾವೇನು ಮಾಡೋಕ್ಕಾಗತ್ತೆ? ನೀನು ಆ ಥರ ಕರ್ಣನ ಸಮರ್ಥಿಸ್ತಾ ಇದೀಯಾ, ನಾವೇನು ಮಾಡೋದು ಅಂತ. ಕಾದಿ ಗೆಲ್ಲುವುದು ಭಾರಿ, ಗುರು ಭೀಷ್ಮಾದಿ ಭಟರೇನಾದರೈ ತಾನಾದುದಾಗಲಿ, ನಾವು ಸಾರಥಿಯಾದ ಏಳು ಮೇಲೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅವನು. ಇವನೇ ಕಾಲಿಡ್ಕತಾನೆ, ಅದಕ್ಕೆ ಅವನು ಎದೆಳೆ ಮೇಲಿಕೆ ತಂದ ಅಂತ. ನಿಮ್ಮ ವಿಜಯಲಕ್ಷ್ಮಿಯ ಕೃಪೆ ನಮ್ಮ ಮೂಲಕ ನಿನ್ನ ಕಡೆ ತಿರುಗುವುದಾದರೆ ಅದಕ್ಕೆ ನಮ್ಮಿಂದ ಕೊರತೆ ಏಕಾಗಬೇಕು. ಕರ್ಣನನ್ನು ಕರೆಸುವ ನಮ್ಮ ಹೇಳಿಕೆ ಯಾವುದನ್ನಾದರೂ ಅವನು ಮೀರಿ ನಡೆದುಕೊಂಡರೆ ನಮ್ಮ ಸಾರಥಿತನವನ್ನು ಬಿಟ್ಟು ಬಿಡುತ್ತೇವೆ ಎಂದು ಶಲ್ಯನು ದುರ್ಯೋಧನನಿಗೆ ಹೇಳಿದನು. ಇದು ಎರಡನೇ ಸಲ ಬರ್ತಾ ಇರೋದು. ಪ್ರಾರಂಭದಲ್ಲಿ ದುರ್ಯೋಧನ ಒಪ್ಸಕ್ಕೆ ಹೋಗಿದ್ದಲ್ಲ ಆವಾಗಲೂ ಹೇಳಿದ್ದಾನೆ, ನಾನು ಮಾತು ಕೇಳದೆ ಬಿಟ್ಟು ಹೋಗ್ತೀನಿ ಅಂತ. ಇದು ಎರಡನೇ ಸಲ ಬರ್ತಾ ಇದೆ. ನಿಮ್ಮ ವಿಜಯಶ್ರೀಯ ಕಡೆಗಣ್ಣು
ಯಮ್ಮ ಮುಖದಲ್ಲಿ ಮುರಿದುದಾದೊಡೆ ನಮ್ಮ ಕೊರತೆಯ ದೇಕೆ ಕರಸೈ ಸೂತನಂದನನ ವಿಜಯಲಕ್ಷ್ಮಿ ಆ ಕಡೆ ತಿರ್ಕೊಂಬಿಟ್ಟಿದ್ದಾಳೆ ಅವಳನ್ನು ಈ ಕಡೆ ನಿನ್ನ ಕಡೆ ತಿರ್ಗಿಸೋಕ್ಕೆ ನಮ್ಮನ್ನು ಕಳಿಸಿದಾನೆ ದೇವರು ಅನ್ನೋದಾದರೆ ನಮ್ಮ ಮೂಲಕ ತಿರ್ಕತಾಳೆ ಅವಳು ಅನ್ನೋದಾದ್ರೆ ನನಗೆ ಏನಪ್ಪ ತಿರ್ಕೊಳ್ಳಿ ಬಿಡು ಕರಸು ಸೂತನಂದನನ ನಮ್ಮ ಹೇಳಿಕೆ ಯಾವುದು ಅದ ನೀ ತಮ್ಮ ತಮ್ಮ ಅನ್ನೋ ಸುಮ್ಮನೆ ತಮ್ಮ ಅನ್ನೋ ಪ್ರೀತಿಯಿಂದ ಏನು ಶಲ್ಯ ಕರೆಯೋಲ್ಲ ನನ್ನ ಮಾತನ್ನು ಇವನು ಮೀರಿದು ನಡೆದನಾದಡೆ ನಮ್ಮ ವಾಗೆಯ ಬೀಳುಕೊಡಬೇಕು ವಾಗೆ ಅಂದರೆ ಲಗಾಮು ಬೀಳುಕೊಡಬೇಕು ರಾಯ ಕೇಳೆಂದ ಆಗ ದುಃಖದ ಭಾರವನ್ನು ಕಡಿಮೆ ಮಾಡಿಕೊಂಡು ದುರ್ಯೋಧನನ್ನು ಇಳಿಸಿಕೊಂಡನು ಕರ್ಣನ ಯೋಗಕ್ಷೇಮವನ್ನು ಶಲ್ಯನಿಗೆ ಒಪ್ಪಿಸಿದನು ದುರ್ಯೋಧನನಿಗೆ ಮೈ ತುಂಬ ಬಾವುಟವಿದ್ದಂತೆ ರೋಮಗಳನ್ನು ಮೀರಿದು ಅವನು ಪೂರ್ಣ ಹರುಷ ತಾಳಿದನು ಅವನ ಮನಸ್ಸಿನ ತಾಪದ ಸಮುದ್ರ ಅಳಿಯಿತು ಅವನಿಗೆ ದೊಡ್ಡ ಸಂದೇಹ ವೃಕ್ಷದ ಬೀಜ ಮೊಳಕೆಯಲ್ಲಿಯೇ ಸುಟ್ಟು ಬೂದಿಯಾಯಿತು ಆ ಕ್ಷಣದಲ್ಲಿಯೇ ಎಲ್ಲ ಅನುಭವಗಳಾದವು ಎಂದು ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು ಓದಿದ್ರೆ ಇದೊಂದು ಪದ್ಯ ಓದ್ಬೋದಷ್ಟೇ ಇನ್ನು ಕರ್ಣ ಹೊರಟಾಗದ ಏನೇನು ವಿಧಿಗಳಿವೆ ಸೇನಾಧಿಪತಿ ಅದಿದೆ ಅಷ್ಟೇ ಹೊತ್ತದು ಕೂಡ ವಹಾಯಿಕ್ಕಿ ದುಃಖವನ್ನು ಕಡಿಮೆ ಮಾಡಿಕೊಂಡು ಕೈ ಹಿಡಿದೆತ್ತಿ ಕರ್ಣನ ಕೊಟ್ಟು ಶಲ್ಯನ ರಥದಿಂದ ಕೆಳಕ್ಕಿಳಿಸಿ ಕರ್ಣನ ಕೈಯನ್ನು ಕೈಯಲ್ಲಿಟ್ಟು ಮೈಗಳಲ್ಲೆತ್ತು ಗುಡಿಗಳ ರೋಮ ಬಾವುಟ ಥರ ಮೈ ಮೇಲೆ ಇದ್ದ ರೋಮ ಕೂದಲು ಪುಳಕ ಅಂದರೆ ಸಹ ರೋಮಾಂಚನ ಪೂರ್ಣ ಹರ್ಷದಲ್ಲಿ ಬತ್ತಿತು ಅಂತಸ್ತಾಪ ಜಲನಿಧಿ ಜಲನಿಧಿ ಅಂದರೆ ಸಮುದ್ರ ಅಂತಸ್ತಾಪ ಮನಸ್ಸಿನ ತಾಪ ಅನ್ನೋ ಸಮುದ್ರ ಬತ್ತಿ ಹೋಯಿತು ಚಿತ್ತದ ಉರು ಸಂದೇಹ ತರು ಮನಸ್ಸಿನಲ್ಲಿದ್ದ ಸಂದೇಹ ಅನ್ನುವ ತರು ವೃಕ್ಷ ತರುವಿನ ಬಿತ್ತು ಕರಿ ಮೊಳೆ ಹೋಯಿತು ಆ ಬೀಜವೇ ಸುಟ್ಟು ಬೂದಿವಾಯಿತು ಕರಿಮೊಳೆ ಕಪ್ಪಾಯಿತು ಅಂತ ಬೀಜನ ಹುರಿದ್ಬಿಟ್ರೆ ಅದು ಬೆಳೆಯೋಲ್ಲ ಹಾಗಾಯಿತು ಅಂತನ್ನುವ ಮಾತಲ್ಲಿದೆ ಅಂತ ಓದಿದೆ ಅಷ್ಟೇ ದುರ್ಯೋಧನನು ಶಲ್ಯನನ್ನು ಬೀಳ್ಕೊಂಡನು ಇತ್ತ ಕರ್ಣನು ಶುಚಿಯಾಗಿ ಆಯುಧ ಶಾಲೆಯಲ್ಲಿ ನಾನಾವಿಧ ಶಸ್ತ್ರಾಸ್ತ್ರಗಳನ್ನು ಪೂಜಿಸಿದನು ತೀಕ್ಷ್ಣ ಧಾರೆಯ ಶಸ್ತ್ರಾಸ್ತ್ರಗಳು ಸಾಲು ದೀಪಗಳಿಗಿಂತ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು ಅವು ಆಗಾಗ ಭಯಂಕರವಾದ ಕಿಡಿಗಳನ್ನು ಕಾರುತ್ತಿದ್ದವು ಅಂತಿದೆ ಇದೊಂದು ಪದೇ ಒಂದು ನಿಲ್ಲಿಸ್ಬೋದಷ್ಟೇ ಬೀಳುಕೊಂಡನು ಶಲ್ಯನನು ಭೂಪಾಲನು ಇತ್ತಲೂ ಕರ್ಣನ ಆಯುಧ ಶಾಲೆಯಲ್ಲಿ ಶುಚಿಯಾಗಿ ಶಸ್ತ್ರಾಸ್ತ್ರವನ್ನು ಪೂಜಿಸಿದ ಸಾಲ ದೀವಿಗೆಗಳನ್ನು ಶಸ್ತ್ರಜ್ವಾಲೆ ಮಿಕ್ಕವು ದೀಪ ಹಚ್ಚಿಟ್ಟಿದ್ರು ಅದಕ್ಕಿಂತ ಬೆಳಕಂತೆ ಈ ಶಸ್ತ್ರಾಸ್ತ್ರಗಳದು ತೀಕ್ಷ್ಣ ಧಾರ ಆಭೀಳ ಅಂತ ಇನ್ನೇ ಸಾಲು ಆಭೀಳ ಅದನ್ನು ಆಭೀಳ ಅಂದರೆ ಭಯಂಕರ ವಿಕ್ರಮ ವಿಸ್ಫುಲಿಂಗಿತವಾದವು ಅಡಿಗರಿಗೆ ವಿಸ್ಫುಲಿಂಗ ಅಂದರೆ ಬೆಂಕಿಯ ಕಿಡಿಗಳನ್ನು ಬೀರುವ ಲಿಂಗಕ್ಕೆ ನಾಗಚಂದ್ರನ ಪಂಪ್ರಹ್ಮಾಂಡದಲ್ಲೂ ಈ ಥರ ಮಾತು ಬರುತ್ತೆ ಅದನ್ನು ಸಾಮಾನ್ಯವಾಗಿ ವಿಸ್ಫುಲಿಂಗ ಅಂತ ಎರಡನೇ ಪಿ ಯು ಸಿಲಿ ಅರ್ಥ ಬರೆಯಿರಿ ಕೇಳ್ತಾ ಇದ್ರು ಅದನ್ನು ನೆನಪಾಯ್ತು ಅದು ವಿಸ್ಫುಲಿಂಗ ನೋಡಿದೆ ಈಗ ಕರ್ಣ ಹೊರಟಾಗ ಏನು ಸೇನಾಧಿಪತಿ ಹೊರಟ್ರೆ ಅಂತಂದರೆ ಎಂಟನೇ ಪದ್ಯ ಕಡಿದ ಕುರಿಗಳ ಕೋಳಿ ಕೋಣಗಳ ತಲೆಗಳಿಂದ ಚಿಮ್ಮುವ ಹೊಸ ರಕ್ತದಲ್ಲಿ ಕಲಸಿದ ರಾಶಿ ರಾಶಿ ಅನ್ನದ ಉಂಡೆಗಳನ್ನು ಶಸ್ತ್ರಾಸ್ತ್ರಗಳಿಗೆ ನೈವೇದ್ಯ ಮಾಡಲಾಯಿತು ಹೊರಗೆ ಭೂತ ಬಲಿಗಾಗಿ ಆಹಾರ ಬಡಿಸಿದ್ದಿತು ಕರ್ಣನ ಶಸ್ತ್ರಪೂಜೆ ಜರುಗುತ್ತಿದ್ದಾಗ ಬೊಬ್ಬಿರಿಯುವ ಶಬ್ದದಿಂದ ಉತ್ಸಾಹ ಹೆಚ್ಚಿ ಚರ್ಮವಾದ್ಯಗಳ ಅಪ್ಪಳಿಸುವ ಅಬ್ಬರವು ಅತಿಶಯವಾಗಿ ಕೇಳುತ್ತಿತ್ತು ವಿಧಿಪೂರ್ವಕವಾಗಿ ಶಸ್ತ್ರಾಸ್ತ್ರ ಪೂಜೆ ಮುಗಿಯಿತು ಬಳಿಕ ಕರ್ಣನು ಧರ್ಮಿಗಳ ಮೇಲೆ ಪವಡಿಸಿ ಅಲ್ಲಿಯೇ ಇದ್ದು ಜಾಗರಣೆಯನ್ನು ಮಾಡಿದನು ದುರ್ಯೋಧನನ ಪಾಳೆಯಗಳಲ್ಲಿ ರಾತ್ರಿ ಮನೆ ಮನೆಗಳಲ್ಲಿಯೂ ನಡೆದ ಶಸ್ತ್ರಾಸ್ತ್ರಗಳ ಪೂಜೆ ಸಮಾರಾಧನೆಗಳಲ್ಲಿ ರಾಜರ ಸಮೂಹವು ಪಾಲ್ಗೊಂಡಿತು ರಾತ್ರಿ ಕಳೆಯಿತು ಬೆಳಗಾದ ಕೂಡಲೇ ನಾನಾ ಪ್ರಕಾರದ ಸೇನೆಗಳಲ್ಲಿ ಸಿದ್ಧತೆಯ ಉತ್ಸಾಹದ ಅತಿಶಯತೆಯಲ್ಲಿ ಸಮರದ ಸಂಭ್ರಮ ರಭಸ ಮೈದೋರಿತು ಆತುರದಿಂದ ಕುದುರೆಗಳನ್ನು ಬಿಗಿ ಮೈಜೋಡುತ್ತಾ ಬಲ್ಲೆ ಸೀಸಕ ಕವಚಗಳನ್ನು ಕೊಡು ಎಂಬ ಅಬ್ಬರ ರಾವುತ ಸಮೂಹದಲ್ಲಿ ಚೆನ್ನಾಗಿ ಕೇಳಿಸಿತು ಆನೆಯನ್ನು ಬಿಡು ಅವಕ್ಕೆ ಪಕ್ಕೆ ರೆಕ್ಕೆಗಳನ್ನು ಬಿಗಿ ಕೋಲು ತೆಗೆ ಗುಳವನ್ನು ಹಾಕು ಮುಖವಾಡವನ್ನು ತಾ ರೇಷ್ಮೆಯ ಬಟ್ಟೆಯನ್ನು ಕೈಯಲ್ಲಿ ಕೊಡು ಚೌರಿಗಳನ್ನು ಬೀಸು ಇಷ್ಟೇಕೆ ತಡವೋ ಥೂ ಸಾಯಿ ಹಾಳಾಗಿ ಹೋಗು ಎನ್ನುತ್ತಾ ಒಬ್ಬರೊಬ್ಬರು ಕೂಗುತ್ತಿರಲು ಮಾವುತರ ಕೇರಿಯಲ್ಲಿ ಅಬ್ಬರವಾಯಿತು ಕೀಲುಗಳನ್ನು ತೆಗೆ ಅಚ್ಚಿನ ಎರಡೂ ತುದಿಗೆ ಎಣ್ಣೆ ಹಾಕು ಒಳ್ಳೆಯ ಗಾಲಿಗಳನ್ನು ಕೂಡಿಸು ಪತಾಕೆಗಳನ್ನು ನಿಲ್ಲಿಸು ಈಸನ್ನು ಬಿಗಿ ದೊಡ್ಡ ಗಟ್ಟಿಯಾದ ಹಗ್ಗವನ್ನು ಕಟ್ಟು ಎಂದು ಮೇಲಿಂದ ಮೇಲೆ ಕೂಗಾಡುತ್ತಿರಲು ಆ ಅಬ್ಬರ ದಿಕ್ಕನ್ನು ತುಂಬಿತು ಅನೇಕ ಅತಿರಥರು ಬಂದು ಸೇರಿದರೂ ಕದನ ಕುತೂಹಲವುಳ್ಳ ಆ ಕೇರಿಯು ದಾತುರದಿಂದ ತುಂಬಿತು ಬಿಲ್ಲು ಬತ್ತಳಿಕೆಯನ್ನು ಕೊಡು ಪಾದರಕ್ಷೆಗಳನ್ನು ತೆಗೆ ಈಟಿಯನ್ನು ತಾ ನಾನೇನು ರಣಹೇಡಿಯೇ ಗಾಯವನ್ನು ಕಟ್ಟು ಮದ್ದನ್ನು ಅರೆ ಎನ್ನುತ್ತಾ ಕೂಡಲೇ ಯುದ್ಧವನ್ನು ಕುರಿತು ತಮಗೆ ಯಾವ ಅಳುಕು ಅಂಜಿಕೆ ಇಲ್ಲದೆ ವೀರರ ಮಾತಿನ ಅಬ್ಬರ ಕದನದ ಕಾಲಾಳಿನ ಗುಂಪಿನಲ್ಲಿ ಹೆಚ್ಚಾಯಿತು ಬ್ರಹ್ಮಾಂಡವು ಬಿರಿಯಿತು ಎಂಬಂತೆ ನಿಸ್ಸಾಳಗಳು ಮುಳುಗಿದವು
ಗೌರು ಕಹಳೆಗಳು ಬಿರುದುಗಳನ್ನು ಸಾರುತ್ತಾ ಉಲಿಯುತ್ತಿದ್ದುವು. ಸುಳಿಗಾಳಿ ಬೀಸಿತು. ದೀಪದ ಕುಡಿಗಳು ಆರಿದವು. ಆಗಿನ ನಿಷ್ಠುರತೆಗೆ ಅಂಚಲಾರದೆ ಇರೇನೋ ಎಂಬಂತೆ ರಾತ್ರಿಯು ಮರೆಯಾಯಿತು. ಅರಸನೇ ಕೇಳು, ಸುಂದರವಾದ ಬಿಳಿಯ ನೈದಿಲೆ ಹೂಗಳು ಮುಚ್ಚಿಕೊಂಡವು. ಕಮಲಗಳು ಸುವಾಸನೆಯನ್ನು ಬೀರುವಂತೆ ಅರಳಿದವು. ಸೂರ್ಯನಿಂದ ಬಿಡುಗಡೆಗೊಂಡ ಚೂಪಾದ ಕಿರಣಗಳು ಅಪ್ಪಳಿಸಿದಾಗ ಕತ್ತಲೆ ಎಂಬ ಚಿಗರೆಗಳ ಸಮೂಹವು ಕಾಲು ಕಿತ್ತುವು. ಹೀಗೆ ಸೂರ್ಯನು ತನ್ನ ಕಿರಣಗಳಿಂದ ಕತ್ತಲೆಯನ್ನು ಓಡಿಸುತ್ತಾ ರತ್ನಖಚಿತವಾದ ರಥವನ್ನು ಏರಿ ಪೂರ್ವ ಶೈಲ ಶಿಖರಕ್ಕೆ ಬಂದನು. ಒಂದಿಮಾಗದ ಘೋಷಣೆಯ ಕಲರವವು ಹೆಚ್ಚಾಗುತ್ತಿರಲು ಕರ್ಣನು ಹೊಳೆಯುವ ಬಂಗಾರದ ಬಟ್ಟಲಲ್ಲಿ ತುಂಬಿದ ನೀರಿನಿಂದ ತನ್ನ ತಂದೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿದನು. ಕರ್ಣನು ಮಂತ್ರಾಕ್ಷತೆಗಳನ್ನು ಕೈಯಲ್ಲಿ ಹಿಡಿದು ಬ್ರಾಹ್ಮಣರಿಗೆ ಆಕಳು ಅಂದರೆ ಹಸು ಅಂತ ಬೆಳ್ಳಿ ಬಂಗಾರ ಮುತ್ತು ರತ್ನ ಮುಂತಾದವುಗಳನ್ನು ದಾನ ಮಾಡಿದನು. ಶ್ರೇಷ್ಠ ವಸ್ತ್ರವನ್ನು ಸುತ್ತಿ ಬಲಗಡೆಯಿಂದ ಬಿಗಿದುಕೊಂಡನು. ಮುಂಗಾಲು ಮುಚ್ಚುವಂತೆ ದೋತ್ರದ ತುದಿಯನ್ನು ಬಿಟ್ಟನು. ನಡುವಿಗೆ ಉಡಿದಾರ ಕುಚ್ಚುಗಳನ್ನು ಕಟ್ಟಿಕೊಂಡನು. ಕಿರಣಗಳು ಸೂಸುವ ವಜ್ರ ಮಾಣಿಕ್ಯಗಳಿಂದ ಕೆತ್ತಿ ಮಾಡಿದ ಭುಜ ಕಂಠ ಕಿವಿಗಳ ಆಭರಣಗಳನ್ನು ಮತ್ತು ಕಾಲ್ಕಡಗಗಳನ್ನು ತೊಟ್ಟನು. ಈ ಅಲಂಕಾರಗಳಿಂದ ಕರ್ಣನು ಅಂದವಾಗಿ ಶೋಭಿಸಿದನು. ಪ್ರತಿದಿನದಂತೆ 18 ಕೋಟಿ ಬೆಲೆಯ ಚಿನ್ನ ಅಂದು ಅಪಾರ ಧನ ರತ್ನಗಳನ್ನು ಭಂಡಾರದಿಂದ ತೆಗೆಸಿ ಮನದಣಿವಂತೆ ಯಾಚಕರಿಗೆ ದಾನ ಮಾಡಿದನು. ಅದನ್ನು ವರ್ಣಿಸಲು ನನಗೆ ಸಾಧ್ಯವಿಲ್ಲ ಅರಸನೇ, ಸಂಜಯ ಹೇಳ್ತಿರೋದು ಅಂದು ಕರ್ಣನು ಮನಸ್ಸಿನಲ್ಲಿ ಏನು ನಿಶ್ಚಯ ಮಾಡಿದನು ತಿಳಿಯದು ಎಂದು ಸಂಜಯನು ಹೇಳಿದನು. ಕರ್ಣನು ತೊಟ್ಟ ಆಭರಣಗಳು ನಕ್ಷತ್ರಗಳಂತೆ ತಳತಳ ಹೊಳೆದುವು. ಪೂರ್ಣ ಚಂದ್ರನಂತೆ ಅವನ ದೇಹದ ಕಾಂತಿಯು ಸಮಗ್ರ ದಿಕ್ಕುಗಳ ಅಂಚನ್ನು ತುಂಬಿ ಹೊಳೆಯುತ್ತಿತ್ತು. ಆತನ ಉಕ್ಕುತ್ತಿರುವ ಶೌರ್ಯ ಸಾಹಸಗಳ ಸೂರ್ಯಪ್ರಕಾಶವು 3 ಲೋಕದೊಳಗೂ ಬೆಳಗುತ್ತಿರಲು ದಿವ್ಯವಾದ ತೇಜಸ್ಸಿನಿಂದ ಕರ್ಣನು ಶೋಭಿಸಿದನು. ದೇವರು ಗುರುಗಳು ಬ್ರಾಹ್ಮಣರಿಗೆ ಬಹಳಷ್ಟು ಗೌರವದ ಕಾಣಿಕೆಯ ದಕ್ಷಿಣೆಗಳನ್ನು ಕೊಟ್ಟನು. ಶಸ್ತ್ರಾಸ್ತ್ರಗಳನ್ನು ತರಿಸಿ ರಥದಲ್ಲಿ ತುಂಬಿಸಿದನು. ಬಳಿಕ ರಾವುತರು ಮಾವುತರು ಭಟರು ಮತ್ತು ರತಿಕರು ಇವರೆಲ್ಲರಿಗೂ ನಾನಾ ವಿಧದ ಪರಿಮಳವುಳ್ಳ ಒಳ್ಳೆಯ ಸುಗಂಧದ ಲೇಪನವನ್ನು ಧಾರಾಳವಾಗಿ ನೀಡಿದನು. ಕರ್ಣನು ರಥದ ಕಡೆಗೆ ಬಂದನು. ದಿಕ್ಕುಗಳು ಕರ್ಣನು ಪೂಸಿಕೊಂಡಿದ್ದ ಸುಗಂಧ ದ್ರವ್ಯಗಳಿಂದಾಗಿ ಕಂಪನ್ನು ಬೀರಿದುವು. ನೆರೆದಿದ್ದ ಮಹಾಪ್ರಧಾನರ ನಡುವಿನಲ್ಲಿ ನಡೆಯುತ್ತಿದ್ದ ಸಮೇತ ಚತುರಂಗ ಬಲದ ಸಂಚಾರ ಗುಂಪುಗಳಿಂದ ನೆಲವು ನಡುಗಿತು. ವಾದ್ಯಗಳ ಸಮೂಹ ಒಂದೇ ಸಮನೆ ಮೊಳಗುತ್ತಿದ್ದುವು. ಸ್ತುತಿಪಾಠಕರ ಸಮೂಹ ತಮ್ಮ ಅವಸರವಸರವಾದ ಧ್ವನಿಯಲ್ಲಿ ಉಲಿಯತೊಡಗಿತು. ಈ ಗದ್ದಲವು ಇಡೀ ಬ್ರಹ್ಮಾಂಡವನ್ನೇ ಭೇದಿಸಿದವು. ಸೇನಾಪತಿಯ ಪಯಣ ಬಹಳ ವೇಗವಾಗಿ ಆಯಿತು ಎನ್ನುತ್ತಾ ಅಶ್ವತ್ಥಾಮ ಶಕುನಿ ಕೃತವರ್ಮ ಕೃಪಾ ದುಶ್ಯಾಸನ ಮುಂತಾದವರು ಸೂಕ್ತ ಸಿದ್ಧತೆಗಳೊಂದಿಗೆ ಹೊರಟು ದುರ್ಯೋಧನನ ಸಹಿತ ಕರ್ಣನ ಸೂಚನೆಯಂತೆ ನಡೆದು ಮುಂದೆ ಗುಂಪಾಗಿ ನಡೆದರು. ಪಕ್ಕದಲ್ಲಿದ್ದ ನೆಲವನ್ನು ಅಪ್ಪಳಿಸುವಂತೆ ಕಾಲು ಹಾಕುತ್ತಿರುವ ವೀರರ ಗುಂಪಿನೊಡನೆ ಬಂದು ಪಲ್ಲಕ್ಕಿಯಿಂದ ಇಳಿದು ಕರ್ಣನು ನಸುನಗುತ್ತ ರಥವನ್ನು ಏರಿದನು. ಚಪಲಗತಿಯ ಕುದುರೆಗಳಿಗೆ ಹುರಿಕಟ್ಟಾದ ಕಡಿವಾಣ ತೊಡಿಸಿ ಎಡಕ್ಕೊಮ್ಮೆ ಬಲಕ್ಕೊಮ್ಮೆ ಓಡಾಡಿಸಿ ಶಲ್ಯನು ತನ್ನ ಸಾರಥಿತನವನ್ನು ತೋರಿಸಿದನು. ಹತ್ತಿರದಲ್ಲಿ ಎಚ್ಚರಿಕೆ ಜಾಗ್ರತೆ ಎಂಬ ಪಾದಾವಧಾನದ ಶಬ್ದಗಳ ನಡುವೆ ಕರ್ಣನು ರಥವನ್ನು ಏರಿದನು. ನೆಲಬಿರಿಯುವಂತೆ ನಾನಾ ತರಹದ ವಾದ್ಯಗಳ ಗರ್ಜನೆ ಹೆಚ್ಚಾಯಿತು. ಅನೇಕ ಛತ್ರಗಳು ಅರಳಿದವು. ಚಾಮರಗಳು ಬೀಸತೊಡಗಿದವು. ಕುಚ್ಚುಗಳು ಮತ್ತು ಹೊಸ ಧ್ವಜದಿಂದ ಕೂಡಿದ ಧ್ವಜಸ್ತಂಭವನ್ನು ರಥದ ಮೇಲಕ್ಕೆ ಏರಿಸಿ ಕಟ್ಟಲಾಯಿತು. ಎರಡೂ ಕಡೆಯ ಕುದುರೆಯ ಸೈನ್ಯ ರಥಗಳು ಒತ್ತೊತ್ತಿನ ಆನೆಯ ದಳ ಕಾಲಾಳುಗಳು ಸಾಗಿದ್ದವು. ಆಶ್ಚರ್ಯವಾಗುವಂತೆ ನಿಸ್ಸಾಳ ಬೇರಿಗಳು ಮೊಳಗುತ್ತಿದ್ದವು. ಪ್ರಳಯ ಕಾಲದ ಸಮುದ್ರವೇ ಉಕ್ಕಿ ಹರಿಯುತ್ತಿದೆಯೋ ಏನೋ ಎಂಬಂತೆ ಸೇನೆ ಸಾಲಾಗಿ ನಡೆಯುತ್ತಿತ್ತು. ಹೀಗೆ ದುರ್ಯೋಧನನ ದುಡುಕಿನ ಆಪ್ತ ಬಂಟನಾದ ಕರ್ಣನು ತನ್ನ ಪಾಳಯದಿಂದ ಹೊರಟು ಯುದ್ಧಭೂಮಿಗೆ ತೆರಳಿದನು. ರಾಯನಿ ಕೇಳು, ಆಮೇಲೆ ಕರ್ಣನು ಬರುತ್ತಿರುವಾಗ ಕಾಣಿಸಿದ ಅಪಶಕುನಗಳ ಆಧಿಕ್ಯವನ್ನು ಏನೆಂದು ಹೇಳಲಿ? ಕಾಗೆಗಳು ಅಡ್ಡ ಬಂದವು, ಭೂಮಿ ಕಂಪಿಸಿತು, ಆಯುಧಗಳು ತಾವೇ ಕಿಡಿ ಉಗುಳಿದವು, ಆನೆಯ ಕುದುರೆ ರಥದ ಕುದುರೆ ಇವೆಲ್ಲ ಕಣ್ಣೀರು ಸುರಿಸಿದವು, ಮುಂದೆ ನರಿಗಳು ಉಳಿಟ್ಟವು, ಹೋಗುತ್ತಿರುವಾಗ ಕರ್ಣನ ಕುದುರೆಗಳು ಮುಗ್ಗರಿಸಿದವು, 7 ಗ್ರಹಗಳ ವಕ್ರತೆ ಸೂರ್ಯಮಂಡಲಕ್ಕೆ ಪರಿವೇಶದಂತೆ ತೋರಿತು, ಎದುರಿನಿಂದ ಬಿರುಗಾಳಿ ಧೂಳೆಬ್ಬಿಸಿ ವೇಗವಾಗಿ ಬೀಸಿತು, ಇದರಿಂದಾಗಿ ಸಮಸ್ತ ಸೈನ್ಯವು ಕಣ್ಣು ಮುಚ್ಚಿತು. ಈ ಎಲ್ಲ ಅದ್ಭುತವಾದ ಅಪಶಕುನಗಳನ್ನು ದುರ್ಯೋಧನನೂ ಕಂಡನು. ಇವಕ್ಕೆ ಕರ್ಣನು ಹುಲ್ಲಿನಷ್ಟಾದರೂ ಮಹತ್ವ ಕೊಟ್ಟಾನೆಯೇ? ಇದನ್ನು ಯಾರು ತಿಳಿಯುವರು? ಪಾಪಶೇಷದ ಋಣದಿಂದ ಬಿಗಿಯಲ್ಪಟ್ಟ ಕೌರವರು ಕಂಡು ಮಾಡುವುದಾದರೂ ಏನು? ಯುದ್ಧದ ಮೇಲಣ ಒಲವಿನಿಂದ ಕರ್ಣನು ಸಾಗುತ್ತಿರುವ ಸೈನ್ಯದ ಗುಂಪನ್ನು ನಿಲ್ಲಿಸಿ ಅತಿರಥರನ್ನು ಗುಂಪಾಗಿ ನಿಲ್ಲಿಸಿದನು. ಬಳಿಕ ಎಲ್ಲ ಪರಿವಾರಕ್ಕೆ ಕೈ ಮುಗಿದು ಈ ರೀತಿ ನುಡಿದನು. ನೊಂದವರು ನಿಂತುಕೊಳ್ಳಿ, ಕರ್ಣ ಹೇಳ್ತಾ ಇದ್ದಾನೆ ಅವರಿಗೆಲ್ಲ. ಒಡೆಯನ ಕಾರ್ಯಕ್ಕೆ ಹಿಂದೆಗೆಯುವವರು ಹಿಂದಿರುಗಿ, ಮನೆಗಳ ಮೇಲೆ ಆಸೆ ಇದ್ದವರು ತೆರಳಿರಿ,
ನಾಚಿಕೆ ಗೇಡಿಗಳಿಗೆ ಇಂದು ಹಿಂದಿರುಗಲು ಒಳ್ಳೆಯ ಅವಕಾಶ. ರಾಜನಲ್ಲಿ ಕುಂದುಕೊರತೆ ಎಣಿಸುವವರು ಇಲ್ಲಿಯೇ ನಿಂತುಕೊಂಡರೆ ಒಳ್ಳೆಯದು. ಇಂದಿನ ಕಾಳಗ ದೊಡ್ಡದು. ಯಾರು ಹೋಗಬೇಕೆನ್ನುವಿರೋವರು ಬೀಳ್ಕೊಂಡು ಹೋಗಿರಿ, ಅಂಜುವ ಕಾರಣವಿಲ್ಲ ಎಂದು ಕರ್ಣನು ನುಡಿದನು. ಯುದ್ಧಭೂಮಿಯಿಂದ ಓಡಿ ನಾಚಿಸುವಂತೆ ಮಾಡುವವರು ಇಲ್ಲಿಯೇ ನಿಲ್ಲಿರಿ, ರಣಹೇಡಿಗಳಾದವರು ಹಿಂದಿರುಗಿರಿ, ಮನಸ್ಸು ಹೊಯ್ದಾಡಿ ಕನಿಕರ ತಾಳಿದವರು ಮೇಲಕ್ಕೆ ಏಳಿರಿ, ಮರಣದಿಂದ ಏನು ಫಲ, ಕೂಡಿಯೇ ಇದ್ದು ನಡುವೆ ಕೆಡಿಸುವವರು ನಿಂತುಕೊಳ್ಳಿರಿ, ಈ ಲೋಕ ಪರಲೋಕ ಎರಡಕ್ಕೂ ಕೇಡು ಬಗೆಯುವವರು ದೂರ ಹೊರಟು ಹೋಗಿರಿ. ನಾನು ಒಳ್ಳೆಯ ರೀತಿಯಿಂದ ಬೇಡಿಕೊಳ್ಳುವೆ, ಯಾರ ಮೇಲೂ ಸಿಟ್ಟಿಗೆ ಏಳರಾರೆ, ಹೋಗ ಬಯಸುವವರು ಹೋಗಿರಿ ಎಂದು ಕರ್ಣನು ಹೇಳಿದನು. ಶ್ರೇಷ್ಠವಾದ ವೀರರು ಬನ್ನಿರಿ, ಸ್ವರ್ಗವನ್ನು ಸೂರೆಗೊಳ್ಳುವವರು ಬನ್ನಿರಿ, ಮನಸ್ಸಿಗಿಂತ ವೇಗವಾಗಿ ಹೆಜ್ಜೆ ಇಡುವ ಆತುರದವರು ನನ್ನ ಸಂಗಡ ಬನ್ನಿರಿ, ಗಾಯಗೊಂಡಷ್ಟು ಹುರುಪಿಗೇಳುವವರು ಹೀಗೆ ಬನ್ನಿರಿ, ಇಂದ್ರನ ಸರಿಸಮನಾಗಿ ಅವನ ಸಿಂಹಾಸನವೇರುವ ಅಪೇಕ್ಷೆ ಉಳ್ಳುವರು ರಣವನ್ನು ಸೇರಿ ಎಂದು ಕರ್ಣ ತನ್ನ ಸೈನ್ಯಕ್ಕೆ ಹೇಳಿದನು. ವೀರ ಸೇನಾನಿಗಳು ಯುದ್ಧರಂಗವನ್ನು ಪ್ರವೇಶ ಮಾಡಿ ಶೂರರಾದವರು ಇತ್ತ ನಡೆಯಿರಿ, ಸಮರದ ನೀತಿಯನ್ನು ಬಲ್ಲವರು ಮಹಾರಥಿಕರು ಮುಂದೆ ಹೋಗಿರಿ. ಈ ಸಮರ ಎಂಬುದು ಒಂದು ಯಜ್ಞವಿದ್ದಂತೆ, ಇದರ ಸಾರ ಮಹತ್ವವನ್ನು ಬಲ್ಲವರು ಯಾರು? ಅಯ್ಯೋ ಪಾಪಿಗಳಿರ, ನೀವು ನಿಮ್ಮ ದೇಹವನ್ನು ಸಮರದಲ್ಲಿ ಕೊಟ್ಟು ಮುಕ್ತಿಯನ್ನು ಪಡೆಯಿರಿ ಎಂದು ಕರ್ಣನು ಹೇಳಿದನು. ಅರಸನೇ ಕೇಳು, ಕರ್ಪೂರದ ಭರಣಿಯ ಮುಚ್ಚಳ ತೆಗೆದು ತಾಂಬೂಲವನ್ನು ಬೇಸರಿಸದೆ ಬೊಗಸೆಯಲ್ಲಿ ತೆಗೆದು ಎಲ್ಲ ವೀರರಿಗೂ ಹಂಚಿದನು. ಹೀಗಿರುವಾಗ ರಣದಲ್ಲಿ ದೇಹ ಬಿಡಲು ಅಂಜುವವರಾರು? ರಾಧೆಯನ ಈ ಗೌರವಕ್ಕೆ ಪಾತ್ರರಾದ ಯಾರು ತಾನೇ ರಣದಲ್ಲಿ ಸಾಯಲು ಸಿದ್ಧವಾಗುವುದಿಲ್ಲ? ಇದನ್ನು ಮೀರಿ ಕೇವಲ ಬದುಕಬೇಕೆಂಬ ಅಲ್ಪರಿಗೆ ಅಪರಗಳುಂಟೆ ಎಂದು ಪರಿವಾರದ ಜನರು ಮಾತನಾಡಿಕೊಳ್ಳುತ್ತಿದ್ದರು ಎಂದು ಸಂಜಯನು ಹೇಳಿದನು. ಪರಿವಾರ ಜನರೇ ಕೇಳಿರಿ, ಇಂದಿನ ಯುದ್ಧ ನನ್ನದು. ಭೀಷ್ಮರು ದ್ರೋಣರು ಇವರ ಹೊಣೆಗಾರಿಕೆಯನ್ನು ನಾವು ಮನಸಾರೆ ಹೊತ್ತುಕೊಂಡಿದ್ದೇನೆ. ಇದರಲ್ಲಿ ಸೋಲೋ ಅಥವಾ ಕೌರವನ ಭಾಗ್ಯದ ಕಾಲವೋ ಇದನ್ನು ಆವಿದಿಯೇ ಬಲ್ಲುದು. ನಾನು ಮಾತ್ರ ನನ್ನ ತೋಳಬಲವನ್ನು ವೈರಿಗಳಿಗೆ ತೋರುತ್ತೇನೆ. ವೈರಿಯ ಸೈನ್ಯದಲ್ಲಿರುವ ಅರ್ಜುನನನ್ನು ಯಾವನು ತೋರಿಸಬಲ್ಲನೋ ಅವನಿಗೆ ವಜ್ರ ಮಾಣಿಕ್ಯಗಳ ಪದಕ ಕಡಗಗಳನ್ನು ಕೊಡುವೆನು. ಮತ್ತು ಯಾರು ಅರ್ಜುನನ ತೇರು ಇರುವ ಸ್ಥಳ ಇದೆ ಎಂದು ಹೇಳುವನೋ ಅವನಿಗೆ ಮುತ್ತಿನ ಸರದ ಅಲಂಕಾರ ಕಾಣಿಕೆ ಕೊಡುವೆ ಎಂದು ಕರ್ಣ ತನ್ನ ಸೇನೆಗೆ ಹೇಳಿದನು. ಅರ್ಜುನನನ್ನು ತೋರಿಸಿದವನಿಗೆ 100,000 ಪಟ್ಟಣಗಳು, ಅರ್ಜುನನ ಸೈನ್ಯ ಇದೆ ಎಂದು ಹೇಳುವವನಿಗೆ 10,000 ಬಹುಮಾನ, ಅರ್ಜುನನನ್ನು ಹಿಂದಕ್ಕೆ ಹೊರಳಿಸಿ ತಂದು ತನಗೆ ಹೇಳಿದವನಿಗೆ 100 ಆನೆ ಕುದುರೆ. ಅಷ್ಟೇ ಏಕೆ? 1,000 ಪ್ರಾಂತಗಳನ್ನು ಬರೆಸಿಕೊಡುವೆ, ದುರ್ಯೋಧನನ ಆಣೆಯಾಗಿಯೂ ನಿಜ ಎಂದು ಕರ್ಣನು ಹೇಳಿದನು. ಅರ್ಜುನನನ್ನು ಎದುರಿಗೆ ತೋರಿಸಿರಿ, ಬಿಳಿಯ ಕುದುರೆಗಳನ್ನು ರಥಕ್ಕೆ ಹೂಡಿದ ಆತನನ್ನು ತೋರಿಸಿರಿ, ವಿಜಯನನ್ನು ತೋರಿಸಿರಿ. ನಿಮಗೂ ಇದು ಸ್ವಾಮಿ ಕಾರ್ಯ. ನೀವು ಅರ್ಜುನನನ್ನು ತೋರಿಸಿದರೆ ಆತನ ರಕ್ತವನ್ನು ಶಾಕಿನಿಯರಿಗೆ ಸೂರೆ ಮಾಡುವೆನು, ನಿಮಗೋ ಒಳ್ಳೆ ಬೊಕ್ಕಸವನ್ನೇ ಸೂರೆ ಮಾಡಿಕೊಡುವೆನು. ಇದು ಸುಳ್ಳಲ್ಲ, ಕೌರವರಾಯನ ಆಣೆ ಎಂದು ಕರ್ಣನು ತನ್ನ ಸೈನ್ಯದ ಎದುರಿಗೆ ಹೇಳಿದನು. ಆ ಪದ್ಯ ಚೆನ್ನಾಗಿದೆ ಅಂತ ಓದ್ತೀನಿ, ಮತ್ತು ಮಧ್ಯದಲ್ಲಿ ಯಾವುದಾದ್ರೂ ಒಂದು ಪದ್ಯ ಓದಬಹುದು ಅನ್ನಿಸುತ್ತೆ. ತೋರಿರೈ ಫಲ್ಗುಣನನು ಇದಿರಿನಲ್ಲಿ, ತೋರಿರೈ ಸಿತ ಹಯನನ್ ಅಕಟ. ಸಿತ ಅಂದರೆ ಬಿಳಿ, ಹಯ ಅಂದರೆ ಕುದುರೆ, ಹಯನ ಕುದುರೆ ಇರುವವನು. ತೋರಿರೈ ವಿಜಯನನು, ನಿಮಗೆಯೂ ಸ್ವಾಮಿ ಕಾರ್ಯವಲ. ತೋರಿ ಪಾರ್ಥನನು, ಅವನ ನೆತ್ತರ ಸೂರಿ ಶಾಕಿನಿಯರಿಗೆ ನಿಮಗೆ ಉರಿ ಸೂರೆಯೋ ಭಂಡಾರ ಕೌರವರಾಯನ ಅಣೆ ಎಂದ ಅಂತ ಹೇಳ್ತಾ ಇದ್ದಾನೆ. ಅರ್ಜುನನ ಬಾಣಗಳ ಹೊಡೆತಕ್ಕೆ ನನ್ನ ದೇಹ ನುಗ್ಗು ನುಗ್ಗಾಗಲಿ, ನನ್ನ ಬಾಣಗಳಿಂದ ಆತನ ದೇಹ ಬಿರಿದು ಹೋಗಲಿ, ಕೈ ಕೈ ಯುದ್ಧವಾಗಲಿ, ಕರುಳಿನಲ್ಲಿ ಕರುಳು ಸಿಕ್ಕಿಕೊಳ್ಳಲಿ, ನೊರೆ ನೆತ್ತರಲ್ಲಿ ಅವನ ನೆತ್ತರು ಕೂಡಲಿ, ಮಾಂಸದ ತುಂಡುಗಳಲ್ಲಿ ತುಂಡುಗಳು ಬೆರೆತು ಅದಲು ಬದಲಾಗುವಂತೆ ಇಂದು ನಾನು ವೈರಿಯೊಡನೆ ಕಾದುವೆನು. ಪ್ರತಿ ಬಾಣಕ್ಕೊಮ್ಮೆ ನಾನು ರೋಮಾಂಚನಗೊಂಡು ರಕ್ತಜಲ ಹಾಗೂ ಕರುಳು ಹುಮಾಲೆಗಳಿಂದ ವೀರ ರಣಾಭಿಷೇಕವನ್ನು ಮಾಡುವೆನು. ವೈರಿಯ ಗಾಯ ಯುದ್ಧದ ವೇಗಗಳು ಹೆಚ್ಚಿದಂತೆಲ್ಲ ಮನದುಂಬಿ ಉಬ್ಬಿ ನಾನು ಮನದ ಉತ್ಸಾಹದಿಂದ ಕಾದಾಡಿದ್ದಾದರೆ ನಾನು ಧನ್ಯ ಎಂದು ಕರ್ಣನು ಹೇಳಿದನು. ಅರ್ಜುನನ ಮುಂದಲೆಯು ತನ್ನ ಕೈಯೊಳಗೆ ಮತ್ತು ನನ್ನ ತಲೆಯ ಮುಂಭಾಗ ಅವನ ಕೈಯಲ್ಲಿ ಸಿಗಬೇಕು. ಅವನ ದೇಹದ ಗಾಯ ನನ್ನ ದೇಹದ ಗಾಯಕ್ಕೆ ತಾಗಬೇಕು. ಅವನ ಖಡ್ಗದಿಂದ ನನ್ನ ಮೈ, ನನ್ನ ಬಾಣದ ತಿವಿತದಿಂದ ಅವನ ಮೈ ಚಳಪಡಿಸಿ ನಾವಿಬ್ಬರೂ ಒಬ್ಬರ ಮೇಲೊಬ್ಬರು ಬಿದ್ದು ಕಡೆಗೆ ಅವನು ತಲೆಕೆಳಗಾಗಿ ಹೊರಳಿದರೆ ಆಗ ತಾನು ಧನ್ಯ ಎಂದು ಕರ್ಣನು ಹೇಳಿದನು. ಕೈ ಸೋಲುವವರೆಗೂ ವೈರಿಯನ್ನು ಹೊಯ್ದು ಸೀಳಿ, ಬಾಯಿ ಸೋಲುವಂತೆ ವೈರಿಯನ್ನು ಹೀಯಾಳಿಸಿ, ಹೆಚ್ಚಾದ ಮೈದಣುವಿನಿಂದ ಹೋರಾಡಿ, ವೈರಿಯಿಂದ ಏಟು ತಿಂದು ಗಾಯ ಪಡೆದು ಕರುಳು ಹೊರಬಿದ್ದಿರಲು, ಮಿದುಳು ಬಿರಿತು ಅದರ ರಸ ಹರಿದು ರಕ್ತದಿಂದ ತೊಯ್ದ ಬಟ್ಟೆಯಲ್ಲಿ ನಾನು ಬಿದ್ದಿರಲು, ಅದನ್ನು ದುರ್ಯೋಧನನ್ನು ಕಂಡದ್ದಾದರೆ ನಾನು ಧನ್ಯ ಎಂದನು.
ಅರ್ಜುನನ ರಕ್ತವೆಂಬ ಮದ್ಯವನ್ನು ಶಾಕಿನಿಯರಿಗೆ ಧಾರೆಯಾಗಿ ಎರೆದು ಅರ್ಜುನನ ಕರುಳ ಗೊಂಚಲುಗಳ ಕೂಳು ಮಾಂಸದ ಮುದ್ದೆಗಳನ್ನು ದೈತ್ಯರಿಗೆ ಬಡಿಸಿ ವೈರಿಯ ಹಸಿಯ ಮಾಂಸದ ಜೊತೆಗೆ ಸುಟ್ಟ ಮಾಂಸವನ್ನು ಭೂತಗಳಿಗೆ ನೀಡಿ ತಣಿಸಿದರೆ ಆಗ ಕುಬರವೇಶ್ವರನು ಇಷ್ಟು ದಿನಗಳವರೆಗೆ ನನ್ನನ್ನು ಸಾಕಿದ್ದಕ್ಕೆ ಸಾರ್ಥಕವಾಗುತ್ತದೆ ಎಂದು ಕರ್ಣನು ಹೇಳಿದನು. ಗೊಂದ ಆಶ್ಚರ್ಯ ಎಂದರೆ ಆ ಕರ್ಣಭೇದನದಲ್ಲಿ ನಿನ್ನಯ ವೀರ ರೈವರ ನೋಯಿಸನ್ನು ರಾಜೀವ ಸಕನಾಣಿ ಅಂತ ಕೃಷ್ಣನು ಹೇಳಿದ್ದಾನೆ. ಕುಂತಿ ಬಂದು ಹೇಳಿದಾಗಲೂ ಹೇಳಿದ್ದಾನೆ. ಇಷ್ಟಿದ್ದೂ ಕೂಡ ನಿನಗೆ ಮಾತಾಡ್ತಾನೆ ಅಂದರೆ ಇದಕ್ಕೆ ಮಾತು ಜಾಸ್ತಿ, ಮತ್ತು ಬಿಗಿ ಹೊಟ್ಟೋಗುತ್ತೆ, ಮತ್ತು ಗಾತ್ರ ಕೂಡ ಜಾಸ್ತಿ ಅಲ್ಲ ಕಾವ್ಯದ್ದು. ಸೊ 9ನೇ ಸಂಧಿಗೆ ನಾವು ಬರಬೇಕು. ಕರ್ಣ ಇಷ್ಟೆಲ್ಲ ಮಾತಾಡ್ತಾ ಇದ್ದಾನಲ್ಲ, ಶಲ್ಯನ ಪ್ರತಿಕ್ರಿಯೆ ಏನು ಅಂತ, ಸೈನ್ಯಕ್ಕೆ ಉತ್ಸಾಹ ಜಾಸ್ತಿ ಆಯಿತು, ನಿಜ ಸೈನ್ಯಕ್ಕೆ ಉತ್ಸಾಹ ಆಗಲಿ ಅಂತಲೇ ಮಾತಾಡಿದ್ದು. ಪರಸ್ಪರ ವೈಮನಸ್ಯವು ಹೆಚ್ಚಲು ಸಮರಾಂಗಣ ಭಯಂಕರರಾದ ಶಲ್ಯಕರ್ಣರು ಒಳಗೊಳಗೆ ಕೋಪದಿಂದ ಒಬ್ಬರನ್ನೊಬ್ಬರು ಕೆಣಕಿ ರಥದೊಳಗೆ ಬೈದಾಡಿಕೊಂಡರು ಅಂತ 9ನೇ ಸಂಧಿ. ಕೇಳು ಧೃತರಾಷ್ಟ್ರನೇ, ಶಲ್ಯನು ಬೆರಳಲ್ಲಿ ಮೀಸೆಗಳನ್ನು ತಿರುಗುತ್ತಾ ಕರ್ಣನ ಹೆಮ್ಮೆಯ ನುಡಿಯನ್ನು ಆಲಿಸಿ ಹೇಳು ಹೇಳು ಇನ್ನೊಮ್ಮೆ, ಪಾರ್ಥನ ಹೇಳಿ ತೋರಿಸಿದರೆ ಏನನ್ನು ಕೊಡುವೆ? ದುರ್ಯೋಧನನ ಪಾದದಾಣೆ ನುಡಿ ನುಡಿ ಕರ್ಣ ನುಡಿ ಎಂದು ಕೇಳಿದನು. ಹಾರ ಕಾಲ್ಕಡಗ ಬೇಕಾದ ಆನೆ ಕುದುರೆ ನಾರಿಯರನ್ನು ಕೊಡಬೇಡ, ಪಾರ್ಥನನ್ನು ತೋರಿಸಿಕೊಡುವೆನು. ತನಗೆ ಹೇಳದೆ ಬರಿದೇ ಹಲುಗಿರಿದೆಯಲ್ಲ ಅಲ್ಲಯ್ಯ, ಪಾರ್ಥನ ತೋರಿಸೋದು ನನಗೆ ಹೇಳಬೇಕಲ್ವ, ನೀನು ಸಾರ್ಥಿಕ್ ತಾನೆ ಹೇಳಬೇಕು, ಯಾರ್ಯಾರಿಗೂ ಹೇಳ್ತಿದ್ಯೋ ನೀನು. ಸೇರಿಸು, ಈಗಲೇ ನಿನ್ನ ಸಾವಿಗೆ ಕಾರಣನಾಗುವ ವಿಜಯಲಕ್ಷ್ಮಿಯನ್ನು ತರುವ ಅರ್ಜುನನನ್ನು ತೋರಿಸುತ್ತೇನೆ ಎಂದು ಶಲ್ಯನು ವ್ಯಂಗ್ಯವಾಗಿ ಹೇಳಿದನು. ಇದು ಹೇಗಿದೆ ಅಂತಂದರೆ, ಸಾರಥಿಯಾದವನು ಈಗ ಕೃಷ್ಣ ಅರ್ಜುನನಿಗೆ ಎಷ್ಟು ಮಾರ್ಗದರ್ಶಕ, ಅದನ್ನೇ ಥರ ಹೋಲಿಕೆ ಕೊಟ್ಟಿದ್ದು ದುರ್ಯೋಧನ. ಇವನು ಯಾವ ರೀತಿಯಲ್ಲಿ ಕೃಷ್ಣನಿಗೆ ಸರಿ ಸಮನ್ವಯ, ಶಲ್ಯ ಎಷ್ಟು ವ್ಯಂಗ್ಯವಾಗಿ ಮೊದಲ ಮಾತೇ ಕರ್ಣನ ಇದು ಮಾಡಿಸ್ ಕೆರಳಿಸುತ್ತೆ. ಮೊಲದ ರಕ್ಷಣೀಯ ಸ್ಥಾನವಾದ ಕಾಡನ್ನು ಹೆಬ್ಬುಲಿ ನಾಶ ಮಾಡುವಂತೆ, ನರಿಗಳು ಬೇಲಿ ಕಟ್ಟಿದ ಬಾಳೆಯ ತೋಟವನ್ನು ಕಾಡಾನೆ ಹೋಗುವಂತೆ, ಸೈನ್ಯವನ್ನು ಬಗೆದು ಮಹಾರಥರನ್ನು ಒಟ್ಟಿಗೆ ತುಳಿದು ನಿನ್ನ ನಾಲಿಗೆಯನ್ನು ಹಿಂದಲಿಯಲ್ಲಿ ಸೆಳೆದು ಹಾಕುವ ಅರ್ಜುನನನ್ನು ಈಗಲೇ ತೋರಿಸುತ್ತೇನೆ ಎಂದು ಶಲ್ಯನು ಹೇಳಿದನು. ಬೇರೆಯವರಿಗೆ ಕೊಡುವುದನ್ನು ಇಲ್ಲಿ ಕೊಡು, ನನಗೆ ಕೊಡು, ನಾನು ಅರ್ಜುನನನ್ನು ಹುಡುಕಿ ತರುತ್ತೇನೆ. ಏತಕ್ಕೆ ಸುಮ್ಮನೆ ಸೈನಿಕರಿಗೆ ಕೇಳಿ ಬಾಯಿ ಬಿಡುತ್ತಿರುವೆ ಕರ್ಣ? ನೀನೊಬ್ಬ ದುಷ್ಟ, ಕಾಲಮೃತ್ಯುವನ್ನು ಹುಡುಕುತ್ತಾರೆಯೇ? ಕಾಲಾಗ್ನಿಯನ್ನು ನೀನು ಹುಡುಕುವುದು, ಅರ್ಜುನನನ್ನು ಹುಡುಕುವುದು ಒಂದೇ, ನಾನು ಅವನನ್ನು ಈಗಲೇ ತೋರಿಸುತ್ತೇನೆ ಎಂದು ಶಲ್ಯನು ಹೇಳಿದನು. ಯಾರ ಬಿಲ್ಲ ಬೊಬ್ಬೆಯ ಅಬ್ಬರದಲ್ಲಿ ಶತ್ರುಗಳ ಎದೆ ಬಿರಿಯುತ್ತದೆಯೋ, ಯಾರ ದನಿಗೆ ಶತ್ರುಗಳ ಧೈರ್ಯ ಗಿರಿ ಶಿಖರ ಬಿರಿಯುತ್ತದೆಯೋ, ಯಾರನ್ನು ಕಂಡರೆ ಶತ್ರುಗಳ ಜೀವ ಅಸ್ತವ್ಯಸ್ತವಾಗುತ್ತದೆಯೋ, ಅಂತಹ ಸುಭಟರ ದೇವನಾದ ಪಾರ್ಥನು ಬೇಕೇ ತೋರಿಸುತ್ತೇನೆ ಎಂದು ಶಲ್ಯನು ಹೇಳಿದನು. ಇದು 5ನೇ ಪದ್ಯ. ಆವನೊಬ್ಬನ ಬಿಲ್ಲ ಬೊಬ್ಬೆಯ ಡಾವರದಲ್ಲಿ ಎದೆ ಬಿರಿಯುವುದೂ ಅಹಿತರಿಗೆ, ಅಲ್ಲಿ ನಿಲ್ಲಿಸ್ಬೇಕು. ಆವನೊಬ್ಬನ ದನಿಗೆ ಬಿರುವುದು ಧೈರ್ಯ ಗಿರಿ ಶಿಖರ, ಆವನೊಬ್ಬನ ಕಂಡರೆ ಹರಿಗಳ ಜೀವ ತಲೆ ಕೆಳಗಹುದು, ಸುಭಟರ ದೇವನು ಆತನು ಪಾರ್ಥ ಬೇಕೇ ತೋರಿಸುವೆನೆಂದ. ಪದ್ಯ ನೋಡ್ರಿ ಎಷ್ಟು ಚೆನ್ನಾಗಿದೆ, ಅದಕ್ಕೆ ಓದ್ದೆ. ಆಗತಾನೇ ಮಲಗಿರುವ ಹಾವನ್ನು ಹೊಡೆದು ಎಬ್ಬಿಸುತ್ತಾರೆಯೇ? ದೇಹವನ್ನು ಮುಚ್ಚಿಕೊಂಡಿರುವ ಮಾರಿಯ ಮುಸುಕನ್ನು ಎಳೆಯುವುದು ಬುದ್ಧಿವಂತಿಕೆಯೇ? ಬದುಕಲು ಆಸೆ ಪಡುವ ನುಸಿಗಳು ಸುಡುವ ಬೆಂಕಿಯ ಬಲೆಯ ಮೇಲೆ ಬೀಳುವುದು ಉಚಿತವೇ? ಕರ್ಣ, ನಿನಗೆ ಪ್ರಾರ್ಥನೆ ಕೊಡುವೆ, ಏಕೆ ಬೇಕೆಂದರೆ ತೋರಿಸುತ್ತೇನೆ ಎಂದು ಹೇಳಿದನು. ಇದು ಚೆನ್ನಾಗಿದೆ. ಹಸುಳೆ ನಿದ್ದೆಯ ಹಾವ ಹೊಯ್ದು ಎಬ್ಬಿಸುವರೇ, ಈ ಮಗು ನಿದ್ದೆ ಮಾಡ್ತಿದೆ ಅದನ್ನು ಎಬ್ಬಿಸ್ಬೇಕು ಅಂತಂದರೆ ಅದ್ರ ತಲೆ ಮೇಲೆ ಹಾವೇ ತಕ್ಕಬಿಡದ ಹಾಗೆ ಮಾಡ್ತಾರೆ ಯಾರು? ಮೈಮರದ ಮಾರಿಯ ಮುಸುಕನ್ನು ಉಗಿಯುವುದು ಬುದ್ಧಿಯೇ? ಅಲ್ಲ, ಮಾರಿ ಮಲ್ಕೊಂಡಿದೆ ಮುಸುಕ ಹಾಕೊಂಡು, ಆ ಮುಸುಕನ್ನ ಇದು ಉತ್ತರ ಪೌರ್ಸದಲ್ಲೂ ಇದೇ ಮಾತು ಬರುತ್ತೆ. ಆ ಮುಸ್ಕನ್ ಯಾರು ಎಳಿತಾರೆ? ಜೀವಾಭಿಲಾಷರಿಗೆ ನುಸಿಗಳು ಉರಿಜಾಳಿಗೆಯೊಡನೆ ಜೊಂಪಿಸುವುದು ಉಚಿತವೇ? ನುಸಿ ಅಂದರೆ ಅದು ಹುಳು, ಅದು ಊರಿಗೆ ಬೆಂಕಿಗೆ ಸುಟ್ಟೋಗ್ಬಿಡುತ್ತೆ ಆ ಥರ. ಕರ್ಣ, ಪಾರ್ಥನ ಗಸಣಿಯೇ ಕೈ ನಿನಗೆ ಬೇಕೇ ತೋರಿಸುವೆನೆಂದ. ಗರುಡೆಯಲ್ಲಿ ಕೊಬ್ಬಿದ ನೀರು ಹಾವಿನ ಮರಿಯಲ್ಲಿ, ಸಿಂಹವೆಲ್ಲಿ ನರಿಗಳು ಎಲ್ಲಿ, ದಿಗ್ಗಜನಲ್ಲಿ ನಾಯಿ ಮರಿಯಲ್ಲಿ, ನೀನು ಅರ್ಜುನನಿಗೆ ಸಮಾನನೇ? ನಿನ್ನ ಆತನ ನಡುವಿನ ಅಂತರವನ್ನು ಜಗತ್ತು ಅರಿಯದೆ ಅಯ್ಯೋ ಕರ್ಣ, ಸುಡು, ನೀನು ನಿಕೃಷ್ಟ ಹೋಗು ಎಂದು ಹೇಳಿದನು. 7ನೇ ಪದ್ಯ. ಗರುಡನೆತ್ತಲು ಕೊಬ್ಬಿದೊಳ್ಳೆಯ ಮರಿಯದೆತ್ತಲು, ಒಳ್ಳೆ ಅಂದರೆ ಹಾವು, ಸಿಂಹವೆತ್ತಲು ನರಿಗಳೆತ್ತಲು, ದಿಗಿಬವೆತ್ತಲು ನಾಯಿ ಮರಿ, ದಿಗಿಬ ಅಂದರೆ ಆನೆ, ಇಬ ಅಂದರೆ ಆನೆ, ದಿಕ್ಕುಗಳ ಆ ಇದು ಅಂತ, ನಾಯಿ ಮರಿ ಎತ್ತ, ನರನೊಡನೆ ಸಮದಂಡಿಯೇ ಜಗವರಿಯದೇ ನಿನ್ನಾತನ ಅಭ್ಯಂತರವನ್ನು, ನಿನಗೂ ಅವನಿಗೂ ಇರುವ ವ್ಯತ್ಯಾಸ. ಕಡಾಕರಣ ಸುಡು, ನೀ ಕಷ್ಟ ಹೋಗಿಂದ.
ನಿಜವಾಗಿಯೂ ಅರ್ಜುನನನ್ನು ತೋರಿಸಿದರೆ ನೀನು ಸಂಕಟ ಪಡೆದಿರಲು ಸಾಧ್ಯವಿಲ್ಲ. ಕಟಕಟ, ಹಿಂದೆ ಧನಂಜಯನು ನಿನ್ನೊಡನೆ ಎಂದು ಸೋತಿದ್ದಾನೆ? ಕುಟಿಲಮತಿಯಾದ ದುರ್ಯೋಧನ ಮಾಡಿದ ಗೋಗ್ರಹಣದಲ್ಲಿ ಅರ್ಜುನ ಹಿಂದೆಗಿದನಲ್ಲವೇ? ಮದುವೆಯೊಳಗೆ ಅತಿಶಯದ ಬಿಲ್ಲಿನ ವಿಷಯದಲ್ಲಿ ಅವಮಾನಕ್ಕೆ ಗುರಿಯಾದವನು ಪಾರ್ಥನೇ ಹೌದು ಅಂತ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನಂತೆ. ಅಲ್ಲ, ಗೋಗ್ರಹಣದಲ್ಲಿ ಯಾರಾಯ ಗೆದ್ದಿದ್ದು ಅರ್ಜುನ ಸೋತದ್ನ? ದ್ರೌಪದಿ ಸ್ವಯಂವರದಲ್ಲಿ ಯಾರೇ ಆಗಿದ್ದಿದ್ದು ಅರ್ಜುನ ಸೋತದ್ನ? ಅಂತ ಅರ್ಜುನನ್ ನೀನು ಗೆಲ್ತಿ ನೀನು ಕರಿತಿದೆಯಲ್ಲ ಅಂತ ಅರ್ಥ ಮಾಡಬೇಕು. ಅರ್ಜುನನನ್ನು ತೋರಿಸಿದವರಿಗೆ ಲಕ್ಷ ಹೊನ್ನನ್ನು ನೀಡುತ್ತೇನೆ ಎಂದೇ ಅಲ್ಲವೇ? ನಿನ್ನ ಅರಸನನ್ನು ಎಳೆದು ಗಗನದಲ್ಲಿ ಒಯ್ದ ದಿನ ಘೋಷಯಾತ್ರೆಯ ಸಂದರ್ಭದಲ್ಲಿ ಪಾಂಡವರಿಗೆ ಅವಮಾನ ಮಾಡಬೇಕಂತ ಸೈನ್ಯ ಕಟ್ಕೊಂಡು ಹೋಗಿದ್ರಲ್ಲ ಕಾಡಿಗೆ, ಅಲ್ಲಿ ಘೋಷಯಾತ್ರೆ ಅಂತಾರೆ ಅದನ್ನು. ರಾಣಿಯರು, ಸಚಿವರು, ಕುಮಾರರು ಮರೆಯಿಟ್ಟಾಗ ಅರ್ಜುನನು ಅವನನ್ನು ಬಿಡಿಸಿದ ರೀತಿ ದುರ್ಯೋಧನನನ್ನು ಬಿಡಿಸಿದ ಅರ್ಜುನ ಅಂತ. ನೀನು ಚೆನ್ನಾಗಿ ನೋಡಿದ್ದನ್ನು ಮರೆಯಬಹುದೇ ಕರ್ಣ, ಹೋಗು ಅಂತ. ಆ ಸಂದರ್ಭವನ್ನು ಚಿತ್ರಾಂಗದ ಅನ್ನುವ ಗಂಧರ್ವ ಕಟ್ಟುಗಳನ್ನು ಹಾಕಿ ದುರ್ಯೋಧನನ್ನು ಕಟ್ಟಾಕ್ಬಿಟ್ಟಿರ್ತಾನೆ. ಆಗ ಪಾಂಡವರು ಅವನನ್ನು ಬಿಡಿಸ್ತಾರೆ. ಅದನ್ನು ಹೇಳ್ತಾನೆ ಅರ್ಜುನನನ್ನು ಕಂಡು ನೀನು ಮಾಡುವುದೇನೂ ಭೀಷ್ಮರು ಕಾಣಲಿಲ್ಲವೇ? ಚಾಪವಿದ್ಯಾ ಪರಮೇಶ್ವರ ದ್ರೋಣನು ಅರ್ಜುನನನ್ನು ಕಾಣಲಿಲ್ಲವೇ? ರಣಾಗ್ರದಲ್ಲಿ ಅವನನ್ನು ಕಂಡು ನೀನು ಏನು ಮಾಡುವೆ? ಸುಯೋಧನ ಭಂಡನೋ, ಸಾರಥಿತನದ ನಾನು ಭಂಡನೋ, ನೀನು ಭಂಡನೋ, ನಾವರಿಯೆವು ಎಂದು ಶಲ್ಯನು ಹೇಳಿದನು. ನಿನಗೆ ಬಹಳ ಪರಾಕ್ರಮದ ಪಿತ್ತ ನೆತ್ತಿಗೇರಿ ಮನ ಬಂದಂತೆ ಮಾತನಾಡುತ್ತಿರುವೆ. ಅವಕ್ಕೆ ನಿನ್ನ ಹಡಪದವರಾಗಲಿ ಅಥವಾ ಚಾಮರ ಬೀಸುವವರಾಗಲಿ ಅಥವಾ ಛತ್ರ ಹಿಡಿಯುವವರಾಗಲಿ ನೀನು ಒಡೆಯ ಎಂಬ ಭಾವನೆಯಿಂದ ಅಂಜಿ ಇದ್ದುದನ್ನು ಇದ್ದಂತೆ ಹೇಳದೆ ಸುಮ್ಮನೆ ಇದ್ದಾರು. ಆದರೆ ಅವರು ಮನಸ್ಸಿನೊಳಗೆ ಒಪ್ಪುವರೇ, ಎಲ್ಲೋ ಕದನಕ್ಕೆ ಅಯೋಗ್ಯನಾದವನೇ ಕರ್ಣ, ನೀನು ತೊಲಗು ನಡೆ ಎಂದು ಶಲ್ಯನು ಹೇಳಿದನು. ಹೀಗೆ ಮಾತಾಡ್ತಾ ಇರೋ ಸಾರ್ಥಿನ ಇಟ್ಕೊಂಡು ಪಾಪ ಆ ಕರ್ಣ ಮುಂದುವರೆದ್ರೆ ಏನು ಗತಿ? ಇನ್ನೂ 20 ಸಂಧಿಗಳಿವೆ, 9ನೇ ಸಂಧಿ, 27 ಸಂಧಿ ಇದೆ. ಕೇಳುತ್ತಿರುತ್ತನು ಕರ್ಣ, ಇದು ಕರ್ಣನು ಶಲ್ಯನ ಭೀಕರವಾದ ಮಾತುಗಳನ್ನು ಕೇಳುತ್ತಿದ್ದನು. ಅವನ ರೋಷದ ಉರಿ ಚುಳುಪಿಸುತ್ತಿರಲು ಮೀಸೆಯನ್ನು ಕಡಿದನು, ತಲೆಯಲ್ಲಾಡಿಸಿದನು. ಈ ನೀಚನನ್ನು ಕೊಂದದ್ದಾದರೆ ನನ್ನ ಮತ್ತು ಅವನ ಸೈನಿಕರಲ್ಲಿ ಒಳಯುದ್ಧ ಆರಂಭವಾದಂತಾಗುತ್ತದೆ. ಇದೆಲ್ಲ ಬ್ರಾಹ್ಮಣ ಪರಶುರಾಮನು ಸಿಟ್ಟಿಗೆದ್ದು ಕೊಟ್ಟ ಹಾಳು ಶಾಪದ ಫಲ, ಅದು ಈಗ ಪ್ರಾಪ್ತವಾದಂತಾಯಿತು ಎಂದುಕೊಂಡನು. ಕರ್ಣನ ಅಸಹಾಯಕತೆ ನೋಡಿ, ಕೇಳುತ್ತಿರುವುದನ್ನು ಕರ್ಣನು. ಇವನ ಆಭೀಳ ವಚನವನ್ನು ಅಧಿಕ ರೋಷಜ್ವಾಲೆ ಜುಳುಪಿಸಿ ಮೀಸೆಗಡಿದನು, ತೂಗಿದನು ಶಿರವ. ಕೂಳ ನಿವನನ್ನು ಹೊಯ್ದರೊಳಗೊಳಗೆ ಆಳುದೋಟಿ ಭಿಕಾರಿ ವಿಪ್ರನ ಕಾಳುಶಾಪದ ಫಲಬಲ ಸಂಪ್ರಾಪ್ತವಾಯಿತು. ಅಲ್ಲ, ಇವನನ್ನು ಕೊಂದುಬಿಟ್ರೆ ಇವನ ಕಡೆ ಸೈನಿಕರು ಇದ್ದಾರಲ್ಲ ಅಲ್ಲಿ, ಅವ್ರಿಗೆ ಮತ್ತೆ ನನ್ನ ಕಡೆ ಸೈನಿಕರು ಇದ್ದಾರಲ್ಲ, ಅವು ಇಲ್ಲಿಲ್ಲೇ ಜಗಳ ಆಗ್ಬಿಡುತ್ತೆ. ಪರಶುರಾಮನ ಪಾಪದ ಫಲ. ಪರಶುರಾಮನ ಇವನು ಏನು ಬೈತಾ ಇದ್ದಾನೆ ನೋಡಿ, ವಿಕಾರಿ ವಿಪ್ರ ಕೆಟ್ಟ ಬ್ರಾಹ್ಮಣ ಅಂತ ಬರಿತಾ ಇದ್ದಾನೆ. ಅವನು ಕೊಟ್ಟನಲ್ಲ ಕೊನೆಗಾಲದಲ್ಲಿ ಎಲ್ಲ ಅಸ್ತ್ರಗಳು ನಿಷ್ಫಲವಾಗಲಿ, ಅದು ಇನ್ನೂ ಕೊನೆಗಿದೆ, ರಕ್ತಚಕ್ರ ಎತ್ತುವಾಗ ಬರಬೇಕಾದ್ದು. ಪಾಪ ಅವನು ಈಗಲೇ ಬಂತೇನೋ ಅಂದ್ಕೊಂಡ್ಬಿಟ್ಟ, ಶಾಪ ಬಂತೇನೋ ಅಂದ್ಕೊಂಡ್ಬಿಟ್ಟ ಕರ್ಣ. ಅಯ್ಯೋ, ನೀನು ಇಷ್ಟು ಅರ್ಜುನನ ಪಕ್ಷಪಾತಿಯೇ ಶಿವಶಿವ ಶಿವಶಿವ, ಆ ದುರ್ಯೋಧನನು ನಿನ್ನ ಇಷ್ಟು ನಂಬಿದ್ದಾನಲ್ಲ, ಈಗ ಇನ್ನೇನು ಮಾಡುವೆನು? ದೊಡ್ಡ ಶಿರಸ್ತ್ರಾಣಮೇ ಸೂರ್ಯಕಾಂತ ಶಿಲೆಯಾಗಿ ಸೂರ್ಯನನ್ನು ಕೆಣಕಿದರೆ ಏನಾಗಬೇಡ? ಅಂದರೆ ಶಲ್ಯನೂ ಸಾರಥಿಯ ಮಿತಿಯಲ್ಲಿ ಕೆಲಸ ಮಾಡಬೇಕು. ಆದರೆ ಅವನು ಅದನ್ನು ಮೀರಿ ಶತ್ರು ಪಕ್ಷದವರನ್ನು ಹೊಗಳುತ್ತಿದ್ದಾನೆ ಅಂತ. ಅಂದರೆ ದುರ್ಯೋಧನನು ನಿನ್ನನ್ನು ನಂಬಿ ನಿಜವಾಗಿ ಕೆಟ್ಟ ಎಂದು ಕರ್ಣನು ಹೇಳಿದನು. ಯೇಸು ನೀನು ಅರ್ಜುನನ ಪಕ್ಷಾವೇಶಿಯೇ ಶಿವಶಿವ ಮಹಾದೇವ, ಯೇಸು ನಂಬಿಹನೋ ಸುಯೋಧನನೂ, ಏನ ಮಾಡುವೆನೋ? ಸೀಸಕವೇ ರವಿಕಾಂತವಾಗಿ ದಿನೇಶನನ್ನು ಕೆಣಕಿದವಲು. ಸೀಸಕ ಶಿರಸ್ತ್ರಾಣ ತಲೆಗೆ ಹಾಕ್ಕೊಂಡಿರೋದು ಅದು ಸೂರ್ಯಕಾಂತ ಶಿಲೆಯಾಗಿ ಸೂರ್ಯನನ್ನು ಕೆಣಕ್ಬಿಟ್ಟು ನಾನು ನಿನ್ನಿಂದ ಕರಕ್ತೀನಿ ಅಂತ ಹೇಳಿಬಿಟ್ರೆ ಅದು ಆ ಥರ ಆಗೋಗ್ಬಿಡ್ತು ನೀನು ಮಾತಾಡೋದು ಅಂತ ಅರ್ಥ. ನನ್ನೊಂದಿಗೆ ನೀನು ವಿನಾಕಾರಣ ಸ್ಪರ್ಧಿಸುತ್ತಿರುವೆ. ನೀನೇನು ಅರ್ಜುನನ ಕಡೆಯ ಸೈನಿಕನೋ ಅಥವಾ ದುರ್ಯೋಧನನ ವಿಜಯವನ್ನು ಬಲವಾಗಿ ದ್ವೇಷಿಸುವವನೋ ನನಗೆ ತಿಳಿಯದು. ಇದೇನು ಅಣಕವೇ? ದನಗಾಹಿಗಳು ಗಾಜಿನ ಮಣಿಯನ್ನು ಮಾತ್ರ ಬಲ್ಲರು ಅಲ್ಲವೇ? ಅರ್ಜುನನ ಗುಣ ಪರಾಕ್ರಮಗಳನ್ನು ನೀನು ಮಾತ್ರ ತಿಳಿದಿರುವೆ ನಿಜ ಎಂದು ಕರ್ಣನು ಹೇಳಿದನು. ಅರ್ಜುನನು ಒಬ್ಬ ಪ್ರಸಿದ್ಧ ವೀರ, ಅವನನ್ನು ಮೆಚ್ಚಿ ಹೊಗಳಿ ಮನ್ನಿಸುವವ ನೀನು, ಅದನ್ನು ನೋಡಿ ಸಂತೋಷ ಪಡುವವರು ಕೃಪಾ ಮತ್ತು ಅಶ್ವತ್ಥಾಮ. ಇದು ಮಂಗನಿಗೆ ತನ್ನ ಚೆಲುವಿಕೆಯನ್ನು ನೋಡಲು ಮಡಿಕೆಯ ಚೂರೇ ಕನ್ನಡಿಯಾದಂತೆ. ನಿನ್ನಂತಹ ಈ ಕೃತಜ್ಞನಿಗೆ ಸರಿಯಾದ ಯಾವ ಶಿಕ್ಷೆ ಕೊಡಲಿ ಎಂದು ಕರ್ಣನು ತಳಮಳಿಸಿದನು. ವೈರಿಯನ್ನು ಹೊಗಳಿ, ಒಡೆಯನಿಗೆ ಭಯವನ್ನು ಹೆಚ್ಚಿಸಿ, ಶ್ರೇಷ್ಠ ಸುಭಟರನ್ನು ಕೀಳು ಮಾಡಿ ವ್ಯರ್ಥವಾಗಿ ತಮ್ಮ ಹೊಟ್ಟೆ ಹೊರೆದುಕೊಳ್ಳುವವರು, ಹೊಗಳಿಕೆಗೆ ಹೊರಗಾದವರು 5 ಜನರು. ಅವರಲ್ಲಿ 2 ಭೀಷ್ಮ ದ್ರೋಣರು ವೀರರು ಅಳಿದು ಹೋದರು. ಈಗ ನೀವು 3 ಕೃಪಾ ಅಶ್ವತ್ಥಾಮ ಶಲ್ಯ ಶತ್ರುಗಳಾಗಿ ಉಳಿದಿದ್ದೀರಿ ಎಂದು ಕರ್ಣನು ಸಿಟ್ಟಿನಿಂದ ಮಾತನಾಡಿದನು. ಸರಿಯಾಗಿ ಹೇಳ್ತಾ ಇದ್ದಾರೆ. 5 ಜನ ಇದ್ರ ಕಡೆ ಯಾನು ದುರ್ಯೋಧನನ ಕಡೆಯಲ್ಲಿ ಸೇರಿಕೊಂಡು ಒಳಗೊಳಗೆ ಕತ್ತಿಮ್ಮ ಸಿಕ್ಕಿದ್ದರು, 2 ಸತ್ರು, 3 ಜನ ಬದುಕಿದಿರಲ್ಲ ನೀವು ಅಂತ ಹೇಳಿ
ಸರಿ, ನಾವೇ ಕೆಟ್ಟವರು, ನೀವು ಒಳ್ಳೆಯ ಶ್ರೇಷ್ಠ ರಾಜರಲ್ವೇ, ಜಗತ್ತಿನಲ್ಲೇ ಬಾಹಿರರಾದವರು ನಾವು, ನೀವು ಅತಿ ಬುದ್ಧಿವಂತರಾದಿರಲ್ಲ ಶಿವಶಿವ, ಬದುಕಿನಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಎಂಬುದರ ಮರ್ಮವನ್ನೇ ತಿಳಿಯದೆ, ಅಂದರೆ ಬದುಕಿ ಬಾಳುವ ಕಲೆಯನ್ನರಿಯದೆ ನಿರರ್ಥಕವಾಗಿ ಬಾಳುವ ಈ ಜೀವಿಗಳ ಅಹಂಕಾರಕ್ಕೆ ಏನೇನು ಬೇಕು ಎಂದು ಕರ್ಣನು ಹೇಳಿದನು. ನಾನು ಸಿಟ್ಟಿಗೆ ಇದ್ದರೆ ಕೋಟಿ ಕೃಷ್ಣರು ಕೋಟಿ ಅರ್ಜುನರು ಬಂದರೂ ಅದನ್ನು ಗಣಿಸುವೆನೆ. ಯುದ್ಧಭೂಮಿಯಲ್ಲಿ ದುರ್ಯೋಧನನಿಗೆ ಯಾರು ಎದುರಾಗುವರೋ ಅವರು ಮೃತ್ಯು ದೇವತೆ ನಾನು. ಪಾಂಡವರೆಂಬ ಮೋಡಕ್ಕೆ ಬಿರುಗಾಳಿಯಂತಿರುವವನು ನನ್ನ ಸಮ ಯಾರೂ ಇಲ್ಲ. ನೀನು ಕೊಬ್ಬಿನಿಂದ ಮಾತನಾಡುತ್ತಿರುವೆ, ನಿನ್ನ ಬಂಧು ಬಾಂಧವರ ಸಹಿತ ನಿನ್ನನ್ನು ಹಿಂಡಿ ಹಾಕುವೆನು. ನಿನ್ನನ್ನು ಕಾಪಾಡಿಕೊಳ್ಳುವವರು ಯಾರು ತೋರಿಸು ಎಂದು ಕರ್ಣನು ಕೋಪಿಸಿದನು. ಯಾರಿಗೆ ಯಾವ ದೇಶವೋ ಅವರಿಗೆ ಅವರ ಬುದ್ಧಿಗೆ ಆ ದೇಶದ ಸಂಸ್ಕಾರ ಬರುತ್ತದೆ. ಕೆಟ್ಟ ದೇಶ ಕೆಟ್ಟ ವಂಶ, ಅದರಲ್ಲಿ ಹುಟ್ಟುವುದು ಬುದ್ಧಿಯ ಸಮಗ್ರ ನಾಶಕ್ಕೆ ಕಾರಣ. ಮಾತೃ ದೇಶದ ನಿಯಮ ಅಸಂಸ್ಕೃತರು, ಮಹಾಪಾಪಿಗಳು. ಕ್ಷಾತ್ರ ಸ್ವಭಾವದ ತಾಮಸದಲ್ಲಿ ಬುದ್ಧಿವಿಕಾರಿಗಳ ವಂಶದಲ್ಲಿ ಶಲ್ಯ ನೀನು ಜನಿಸಿದ ಕೇಳು ಎಂದು ಕರ್ಣನು ನುಡಿದನು. ನೀಚರಿಗೆ ಮಾತೃದೇಶ ಜನ್ಮಭೂಮಿ, ಅಪವಿತ್ರ ಚರಿತರ ತವರುಮನೆ, ದುರ್ನಡತಿಯವರಿಗೆ ಕನ್ನಡಿ ಹಾಗೂ ವಿಕಾರಿಗಳು ವಿಹರಿಸುವ ತೋಟ ಎನಿಸಿಕೊಳ್ಳುತ್ತದೆ. ಹೇಳಬೇಕೆಂದರೆ ಮಕ್ಕಳಿಂದ ಮುದುಕರವರೆಗೂ ಒಂದು ಪರಮಾಣುವಿನಷ್ಟು ಒಳ್ಳೆಯ ಗುಣವೂ ಯಾರಲ್ಲೂ ಇರುವುದಿಲ್ಲ. ಮಾತೃದೇಶದವರೆಲ್ಲ ಟಕ್ಕರು ಮೋಸಗಾರರೇ ಆಗಿರುತ್ತಾರೆ. ಶಲ್ಯನೇ ಕೇಳು ಎಂದು ಕರ್ಣನು ಕಠಿಣವಾಗಿ ನುಡಿದನು. ರಣದಲ್ಲಿ ಒಡೆಯನನ್ನು ಜರಿದು ಹೊರಟು ಹೋಗುವ ಗುಣಶಾಲಿಗಳು ನಿಮ್ಮವರು. ಅದು ಮಾತೃದೇಶದ ಮಾತಿನ ರೀತಿ ಬೇರೆ, ನಡವಳಿಕೆಯ ರೀತಿ ಬೇರೆ. ನೀವು ವೇಶ್ಯರ ಮಧ್ಯದಲ್ಲಿ ಇದ್ದು ಮದ್ಯಪಾನ ಮದದಲ್ಲಿ ಮೈಮರೆತು ಬೆತ್ತಲೆ ಕುಣಿಯುವ ರೀತಿಯ ಭಂಡರು. ಶಲ್ಯನೇ ಕೇಳು ಎಂದು ಕರ್ಣನು ಟೀಕಿಸಿದನು. ಮೋಸದ ಸೃಷ್ಟಿಗೆ ನೀವು ಅರಸುಗಳು, ಉದ್ದಟರಿಗೆ ಆಶ್ರಯ, ದುಷ್ಟವ್ಯಸರು ವಿಲಾಸಿಗಳಿಗೆ ಗುರುಗಳು, ನೀಚರಿಗೆ ನಿಮ್ಮಿಂದಲೇ ಉಪದೇಶ, ಕಪಟತನದಿಂದ ದೇಹವನ್ನು ಬಲಪಡಿಸಿಕೊಳ್ಳುವ ಗುಳಿಗೆ ಸೇವನೆಯ ಕಲೆ ನಿಮ್ಮಲ್ಲಿ ಇದೆ. ಇಷ್ಟೊಂದು ದೇಹದಾಢ್ಯರು ನೀವಾಗಿದ್ದರೂ, ನೀವು ರಣಪಲಾಯನ ಪಂಡಿತರು, ನೀವು ಗುಣಹೀನರು ಎಂದು ಕರ್ಣನು ಟೀಕಿಸಿದನು. ಎಂಥ ಹಾವಿನ ವಿಷವಾದರೂ ಗರುಡ ಮಂತ್ರದಿಂದ ಪರಿಹಾರವಾಗಿ ಬಿಡುತ್ತದೆ. ಆದರೆ ದುರ್ಜನರ ನಿಷ್ಠುರವಾದ ಮಾತು ಎಂಬ ಮಹಾವಿಷಕ್ಕೆ ಯಾವ ಗರುಡ ಮಂತ್ರವಿದೆ, ಯಾವ ಮಂತ್ರವಿದೆ? ಗೆಲೋ ದುಷ್ಟ, ನೀನು ದುಷ್ಟತನದಿಂದ ನನ್ನ ಪರಾಕ್ರಮವನ್ನು ತೆಗಳಿದರೆ ನೀನು ಶ್ರೇಷ್ಠ ಎನಿಸುವೆಯಾ? ಶಲ್ಯ, ನಾನು ಬಾಹಿರನೇ ಕೇಳು ಎಂದು ಕರ್ಣನು ನುಡಿದನು. ಇಷ್ಟು ಕರ್ಣನ ಮಾತಾಯಿತು. ಇದು ಕೂಡ 46 ಪದ್ಯನೆ. ಇನ್ನು ಮುಂದಕ್ಕೆ ಶಲ್ಯ ಮಾತಾಡಬೇಕಲ್ವೇ. ಇದೇ ತಾನೇ ಶಲ್ಯ ಕರ್ಣರ ವಾಗ್ವಾದ ಅಂತಂದರೆ ಈ ಅಧ್ಯಾಯವನ್ನು ಮುಗಿಸೋಣ ಅಂದ್ಕೊಂಡಿದ್ದೀನಿ, ಓದಿ ಮುಗಿಸ್ಕೊಳ್ಬೋದು. ಶಲ್ಯ ಹೇಳ್ತಾ ಇದ್ದಾನೆ, ನೀನು ಎಷ್ಟು ಬಗೆಯಿಂದ ಮಾತಾಡಿ ನಮ್ಮ ದೇಶವನ್ನು ಹೊಳಿದರೂ ಕರ್ಣ, ಎಷ್ಟು ರೀತಿಯಿಂದ ಬೈದು ಅವಮಾನಪಡಿಸಿ ನಿಂದಿಸಿದರೂ, ಕಡೆಗೂ ಅರ್ಜುನನ ಬಿಲ್ಲನ್ನು ನೂಕಿ ಆಕಾಶಕ್ಕೆ ಹಾರುವ ಬಾಣಗಳಿಗೆ ನಿನ್ನ ದೇಹ ಮೀಸಲು ಎಂಬುದನ್ನು ಅರಿತುಕೋ. ಚೆನ್ನಾಗಿ ಅರಳಿದ ಒಂದು ಕಮಲದ ಹೆಸಳಿನಲ್ಲಿ ಒಂದು ಕಡಜೀರಿಗೆ ಹುಳು ಅಂತಾನೆ, ಕಣಜ ಅಂತ ಬಂದು ಕುಳಿತಿದ್ದಾದರೆ ಅದನ್ನು ಜೇನುನೊಣ ತನ್ನ ಗುಂಪಿನಲ್ಲಿ ಸೇರಿಸಿಕೊಳ್ಳುವುದೇ? ಎಲ್ಲೋ ದುರಾತ್ಮನಾದ ನಿನ್ನೊಡನೆ ಆ ಅರ್ಜುನನನ್ನು ಸರಿ ಹೋಲಿಸುವುದೇ? ನನ್ನನ್ನು ಬೇಕಾದರೆ ನಿನಗೆ ಬಲ್ಲಂತೆ 1000 ಬಾರಿ ನಿರುಪಯೋಗಿ ಎಂದು ತಿರಸ್ಕರಿಸು. ನಾನು ಸಿಟ್ಟಾದರೆ ಆ ಪಾರ್ಥನ ಆಣೆ ಎಂದು ಶಲ್ಯನು ನುಡಿದನು. ಒಂದು ಕ್ಷಣದಲ್ಲಿ ನಿನಗೆ ನಾನು ಭೀಮ ಹಾಗೂ ಅರ್ಜುನರನ್ನು ಯುದ್ಧಭೂಮಿಯಲ್ಲಿ ತೋರಿಸುತ್ತೇನೆ. ನಿನ್ನ ಸೈನ್ಯ ಮತ್ತು ಕುದುರೆಗಳು ಬಾಳೆಯ ಮರಗಳೋ ಎಂಬಂತಾಗುವುದನ್ನು ಈಗಲೇ ನೀನು ಕಾಣಬಹುದು. ಕ್ಷುಲ್ಲಕನಾದ ನೀನು ವೀರಭಟರನ್ನು ಒಣಗಿಸುವೆಯಾ? ಛೀ, ಅದರ ಮಹತ್ವವನ್ನು ತಿಳಿಯದೆ ಕೇವಲ ಸ್ಪರ್ಧೆಗೆ ನಿಂತರೆ ನಿನ್ನನ್ನು ಶೂರನೆನ್ನುತ್ತಾರೆಯೇ? ಸಮುದ್ರವೇನು ಮಹಾ, ನಾನು ನಿನ್ನೊಡನೆ ಸ್ಪರ್ಧೆಗೆ ಬರುತ್ತೇನೆ, ಸಮಬಲವಾಗಿ ಹಾರಬಲ್ಲೆ ಎಂದು ಜಂಬದ ಮಾತನಾಡಿ ಕಾಗೆಯು ಹಂಸಗಳ ಕೂಡ ಆಕಾಶದಲ್ಲಿ ಹಾರಿತು. ಬಳಿಕ ಕಣ್ತಿರುಗಿ ತಲೆಕೆಳಗಾಗಿ ಸಮುದ್ರದಲ್ಲಿ ಬಿದ್ದಿತು. ಅದನ್ನು ಹಂಸಗಳು ಎತ್ತಿ ತಂದು ಭೂಮಿಗೆ ಇಳಿಸಿದವು. ನಿನ್ನದು ಅಪರಿಯ ಕಾಗೆಯ ಪರಾಕ್ರಮ ಕರ್ಣ. ಆಟವಾಡುವುದು ತಿಳಿಯದೆ ಯುದ್ಧ ಮಾಡಲರಿಯದೆ ಅಂತ. ಆಟವಾಡುವುದು ತಿಳಿಯದೆ ಅಂದರೆ ಸುಮ್ಮನೆ ಸೈನ್ಯವನ್ನು ಕೂಡಿಸಿ ಅನೇಕರನ್ನು ಕೊಲ್ಲಿಸಿ ಬಳಿಕ ಸೈನ್ಯವು ಸಂಪೂರ್ಣ ನಾಶವಾಗಲು ದುರ್ಯೋಧನನು ಯುದ್ಧದಲ್ಲಿ ಸಿಕ್ಕಿ ಬಂಧನಕ್ಕೆ ಸಿಗುವುದಿಲ್ಲವೇ? ಬರಿಯ ಮಾತನಾಡಿದವನು ಅರಸನಿಗೆ ಗೆಲುವನ್ನು ತಂದುಕೊಡುವನೇ? ಇನ್ನು ನಿನ್ನ ಅಬ್ಬರವನ್ನು ಸಾಕು ಮಾಡು. ಅರ್ಜುನನೊಂದಿಗೆ ನೀನು ಹೋರಾಡುವುದೇ ಬೇಡ. ಸುಮ್ಮನೆ ನಿನ್ನ ಪಾಳೆಯಕ್ಕೆ ಹಿಂದಿರುಗು ಎಂದು ಹೇಳಿದನು ಅಂತ ಅಲ್ಲಿಗೆ ನಿಲ್ಲಿಸಬೇಕು ಎಂದು ಶಲ್ಯನು ಹೇಳಿದನು. ಅದಕ್ಕಾಗಿ ಕರ್ಣ ಹೇಳ್ತಾನಂತೆ, ಇವರಿಬ್ಬರೇ ಮಾತಾಡ್ತಾರೆ, ಇನ್ನೂ ನಾವು 3 ಪುಟ ಇದೆ. ಕರ್ಣ ಹೇಳ್ತಾನೆ, ಸುಮ್ಮನೆ ಪಕ್ಷಪಾತದಿಂದ ಮಾತನಾಡಿದರೆ ಅದು ದೊಡ್ಡ ಮಾತಾಯಿತೆ ಶಲ್ಯ. ನಾನು ಪಾರ್ಥನನ್ನು ಅವನ ಸಾಮರ್ಥ್ಯವನ್ನು ಬಲ್ಲೆ, ನನ್ನ ಸಾಮರ್ಥ್ಯವನ್ನು ಅರ್ಜುನನು ಬಲ್ಲ. ನೀನು ಕಲ್ಲು ಹೃದಯದವನು, ನಿನ್ನೊಂದಿಗೆ ನಾನು ಮಾತನಾಡಲು ಸಾಧ್ಯವಿಲ್ಲ. ಆದರೆ ಆ ಭೀಮಾರ್ಜುನ ಇಬ್ಬರನ್ನು ಈ ಬಾಣದಿಂದ ಒದರುವಂತೆ ಮಾಡುವೆನು ಮಾದ್ರೇಶ, ನನ್ನ ಮಾತನ್ನು ಚೆನ್ನಾಗಿ ತಿಳಿ ಅಂದ. ಬಿಸಿಯ ಹೊಡೆತಕ್ಕೆ ಹೆದರಿ ರಾಹು ಸೂರ್ಯನನ್ನು ಮುತ್ತುವುದನ್ನು ಬಿಡುತ್ತಾನೆಯೇ? ಕಾಡುಗಿಚ್ಚಿನ ಪ್ರಜ್ವಲಿಸುವ ಬೆಂಕಿಗೆ ಮೋಡಗಳು ಹೆದರುತ್ತವೆಯೇ? ಅರ್ಜುನನ ಬಾಣಗಳನ್ನು, ಭೀಮನ ಪರಾಕ್ರಮವನ್ನು ಈ ಕರ್ಣನ್ನು ಲೆಕ್ಕಿಸುವನೇ? ಶಲ್ಯ, ತಿಳಿದುಕೋ, ನೀನು ನನಗೆ ಉಂಟಾದ ಸಂಕಟವನ್ನು ಹೇಳುತ್ತೇನೆ ಕೇಳು ಅಂತ
ಮತ್ತೆ ನಾನು ಪರಶುರಾಮನನ್ನು ಕಂಡು ಬ್ರಾಹ್ಮಣನೆಂದು ತಿಳಿಸಿ ಅವನ ಗರಡೆಯನ್ನು ಪ್ರವೇಶಿಸಿದೆ. ಧನುರ್ವೇದವನ್ನು ಕಲಿತೆ, ದಿವ್ಯವಾದ ಬಾಣಗಳನ್ನು ಪಡೆದೆ. ಆದರೆ ಮುಂದೆ ಇಂದ್ರನ ಮೋಸವನ್ನು ಏನೆಂದು ಹೇಳಲಿ? ಅವನು ವಜ್ರಕೀಟಗಳನ್ನು ಕಳುಹಿಸಿದ. ಅವು ನನ್ನ ತೊಡೆಯನ್ನು ಕೊರೆದೆವು. ಬಳಿಕ ರಕ್ತದ ಪ್ರವಾಹವು ತೊಡೆಯ ಮೇಲೆ ಹೆಚ್ಚಾಗಿ ಹರಿಯಿತು. ಆಗ ನಿದ್ರೆ ತಿಳಿದು ಎಚ್ಚೆತ್ತ ಪರಶುರಾಮನು ಇದನ್ನು ನೋಡಿದ. ಕೂಡಲೇ ತೀರ ಸಿಟ್ಟಾಗಿ, ನೀನು ಕ್ಷತ್ರಿಯನಿದ್ದು ಬ್ರಾಹ್ಮಣನೆಂದು ನನಗೆ ಮೋಸ ಮಾಡಿದೆ. ನನ್ನಲ್ಲಿ ಬಾಣ ಬೇಡಿದೆ, ಆದರೆ ಆ ಬಾಣಗಳು ನಿನಗೆ ಯುದ್ಧಭೂಮಿಯಲ್ಲಿ ನಿರರ್ಥಕವಾಗಲಿ ಎಂದು ಕೈ ಎತ್ತಿ ಶಾಪ ಕೊಟ್ಟನು. ಆದ್ದರಿಂದ ಈ ದಿವ್ಯಾಸ್ತ್ರಗಳು ಯುದ್ಧಭೂಮಿಯಲ್ಲಿ ಸಹಾಯಕ್ಕೆ ಬರಲಾರವು. ಶಲ್ಯ, ಅರ್ಜುನನನ್ನು ಕೊಲ್ಲುವುದು ದೊಡ್ಡ ಮಾತೇನಲ್ಲ. ನಮ್ಮ ಕುರುಪತಿಯು ಪುಣ್ಯಹೀನ, ಇದು ಸಂಗತಿ. ಆದರೆ ನನ್ನಲ್ಲಿ ಸಮಯಕ್ಕೆ ಒದಗತಕ್ಕ ಬೇರೆ ಬಾಣಗಳಿವೆ. ಅರಸರ ಅದೃಷ್ಟದಲ್ಲಿ ಅಭ್ಯುದಯವಾಗುವುದು ಬರೆದಿದ್ದರೆ ನಾನು ವೈರಿಗಳನ್ನು ಗೆದ್ದು ತೋರಿಸುತ್ತೇನೆ ಎಂದು ಕರ್ಣನು ಹೇಳಿದನು. ಇಷ್ಟು ಕರ್ಣನ ಮಾತು. ಮತ್ತೆ ಶಲ್ಯ ಹೇಳ್ತಾನೆ, ಅರಸನ ಅಭ್ಯುದಯ ದೈವ ಎಂದು ಅದರ ಅವಲಂಬನೆ ಮಾಡಿ ನೀನು ಗೆಲ್ಲುವುದಾದರೆ ನೀನೇ ಆಯ್ತಕ್ಕೆ ಬೇಕು? ನಮ್ಮಲ್ಲಿಯೇ ಕೇವಲ ಛತ್ರ ಹಿಡಿದವರೇ ವೈರಿಗಳನ್ನು ಗೆಲ್ಲುತ್ತಾರೆ. ಆದ್ದರಿಂದ ನೀನು ಬಾಯಿಗೆ ಬಂದಂತೆ ಮಾತಾಡಬೇಡ ನಡೆ. ಪರಶುರಾಮನ ಶಾಪ ಪಡೆದ ನಿನ್ನನ್ನು ನಮ್ಮ ಹುಚ್ಚು ಅರಸ ಸಾಕಿದ. ಪಾಪ, ವಿವರವಾಗಿ ಅವನು ಹೇಳಿದ್ರು ಕೂಡ ಇವನಿಗೆ ಅದರ ಬಗ್ಗೆ ಹೆಚ್ಚು ಕನ್ಸರ್ನ್ ಇಲ್ಲ ಇವನಿಗೆ. ಮತ್ತೆ ಶಲ್ಯ ಹೇಳ್ತಾನೆ, ಹೀನ ಕುಲಕ್ಕೆ ಸಹಜವಾಗಿರುವ ಮಾತು. ಆ ಮಾತಿಗೆ ತಕ್ಕ ಬಾಹುಬಲ, ಆ ಭುಜಬಲಕ್ಕೆ ತಕ್ಕ ಕೀರ್ತಿ, ಆ ಕೀರ್ತಿಗೆ ತಕ್ಕ ಪರಲೋಕ, ಇವು ಈ ಪ್ರಪಂಚದಲ್ಲಿ ನಿನಗೆ ಸಲ್ಲದೆ ಮತ್ತಾರಿಗೆ ಸಲ್ಲಬಲ್ಲವು. ಎಲೋ ಸೂತನ ಮಗನೇ, ಉತ್ತಮ ಪುರುಷನೇ, ನೀನು ಅಂಗದೇಶದ ಹಣೆ ಬರಹವನ್ನು ಕೇಳು ಎಂದು ಶಲ್ಯನು ಹೇಳಿದನು. ಕರ್ಣ, ನಿನ್ನ ದೇಶದ ಜನರು ವೇದಕರ್ಮ ವಿರೋಧಿಗಳು, ಕೇವಲ ತರ್ಕಬುದ್ಧಿಯವರು. ವರ್ಣ ಜಾತಿ ಇವುಗಳಲ್ಲಿ ಬೇರೆಯೇ ಇಲ್ಲದವರು. ಯಾವಾಗಲೂ ಏಳು ವ್ಯಸನಗಳಲ್ಲಿ ತೊಡಗಿರುವವರು. ಹಿಂದೆ ನಿಂತು ಯುದ್ಧ ಮಾಡುವವರು. ಇವರು ಓಟದಲ್ಲಿ ಮಾತ್ರ ಗೆಲುವು ಸಾಧಿಸಬಲ್ಲರು. ಬೀದಿಯಲ್ಲಿ ಪೌರುಷದಿಂದ ಪರಬಲವನ್ನು ಹಿರಿಯುವಂಥವರು. ಇದು ನಿನ್ನ ಅಂಗದೇಶದ ವೈಭವ. ಇವನು ಬೈದಿದ್ನಲ್ಲ, ಅವನ ದೇಶ ಮದ್ರ ದೇಶ ಅಂತ, ಅದಕ್ಕೆ ಅವನು ಬೈತಾ ಇದ್ದಾನಷ್ಟೇ ನಿನಗೆ. ಆಗ ಇವನು ಶಲ್ಯ ಹೇಳ್ತಾನೆ, ನಿನಗೆ ನಾನು ಸಾರಥಿಯಾದ ಯೋಗ್ಯತನವೇ ಸಾಕಾಗದೆ ಇದಕ್ಕೂ ಹೆಚ್ಚಿನ ನಾಚಿಕೆಗೇಡಿನ ಕೆಲಸ ಯಾವುದಿದೆ ಎನ್ನುತ್ತಾ ಶಲ್ಯನು ಕುದುರೆಯ ಕಡಿವಾಣದ ಹಗ್ಗವನ್ನು ಬಿಸುಟು ಚಿಂತೆಯಿಂದ ರಥವನ್ನು ಇಳಿಯಲು. ಇಲ್ಲೇ ನೋಡಿ ಇಳಿದ್ಬಿಟ್ಟ ಕರ್ಣನು. ಛೀ ಬಂಡ, ಹೋಗು ಎನ್ನುತ್ತಾ ಖಡ್ಗವನ್ನು ಹಿರಿದು ಜಳುಪಿಸಿತ್ತ ಶಲ್ಯನನ್ನು ತುಚ್ಚೀಕರಿಸಿಸಿದ್ದ ಹಾಗೆ ನೋಡಿದನು. ಕರ್ಣ ಹೇಳ್ತಾನೆ, ನಿನ್ನ ತಲೆ ಹೊಡೆದು ಈ ನನ್ನ ಹರಿತವಾದ ಖಡ್ಗಕ್ಕೆ ನಿನ್ನ ರಕ್ತವನ್ನು ಕುಡಿಸುತ್ತೇನೆ. ಭೀಮನ ದೇಹದ ರಕ್ತವನ್ನು ಅರ್ಜುನನ ತಲೆಪುರುಡೆಯಲ್ಲಿ ತುಂಬುತ್ತೇನೆ. ಸುಯೋಧನನ್ನು ಬೇಸರಿಸಬಾರದಷ್ಟೇ, ಪ್ರಾರಂಭಿಸಿದ ಅವನ ಶ್ರೇಷ್ಠವಾದ ಈ ರಾಜಕಾರ್ಯ ಕೆಡಬಾರದಷ್ಟೇ. ಅದಕ್ಕೆಂದೇ ನಾನು ನಿನ್ನನ್ನು ಉಳಿಸಿರುವೆ ಎಂದು ಕರ್ಣನು ಹೇಳಿದನು. ಮತ್ತೆ ಬಂದ ಪಾಪ ದುರ್ಯೋಧನ. ಸೈನ್ಯದಲ್ಲಿ ಒಳಗೊಳಗೆ ಗದ್ದಲವಾಯಿತು. ಶಲ್ಯನ ಸೈನಿಕರು ಎದುರು ನಿಂತು ಗುಂಪು ಕೂಡಿದರು. ಆಗ ಕುರುಬಲದ ಹೆಂಡು ಅಲ್ಲಿಂದಲ್ಲಿ ಗಜಭಜಿಸಿತು. ಇದನ್ನು ನೋಡಿದ ಕೌರವರಾಯನು ಕೂಡಲೇ ಓಡಿಬಂದು ಪಲ್ಲಕ್ಕಿಯಿಂದ ಕೆಳಗಿಳಿದು ಸಭಿಮಾತಿನಿಂದ ಶನಿಯಲಿಗೆ ತಿಳಿಹೇಳಿ ಬೇಡಿಕೊಂಡು ಅವನನ್ನು ಮತ್ತೆ ರಥಕ್ಕೆ ಮರಳಿಸಿದನು. ಆಗ ದುರ್ಯೋಧನನು ಕರ್ಣನಿಗೆ ಸಾಕಷ್ಟು ತಿಳಿಹೇಳಿ ಶಲ್ಯನನ್ನು ಒಪ್ಪಿಸಿ ಅವನನ್ನು ಶಲ್ಯನ ಪಾದಕ್ಕೆ ಬೀಳಿಸಿ, ಅವನು ಬೀಳಲಿಲ್ಲ ಇವನಾಗಿ ಬೀಳಿಸ, ಶಲ್ಯನ ಮನಸ್ತಾಪವನ್ನು ನಿವಾರಿಸಿದನು. ಆಗ ಸಮುದ್ರವನ್ನೇ ಕಡೆದಂತೆ ವಾದ್ಯಗಳ ಸಮೂಹ ಮೊಳಗಿದವು. ಪ್ರಳಯ ಕಾಲದ ಸಿಡಿಲಿನಂತೆ ಕೋಟಿ ನಿಸ್ಸಾಳಗಳು ಧ್ವನಿ ಮಾಡಿದವು. ನನಗಿದು ನೋಡುವಾಗ ಇಷ್ಟು ಮುಗಿತು. ಅಲ್ಲಿಗೆ ಈ ಮಕ್ಕಳು, ದಾರಿ ಬಿಟ್ಟು ಹೋಗೋ ಮಕ್ಕಳು ಇರ್ತಾರಲ್ಲ, ದಾರಿ ತಪ್ಪಿದ ಮಕ್ಕಳು ಅಂತ, ಅವರನ್ನು ಹೇಗೆ ಅಲ್ಲಲ್ಲಲ್ಲೇ ಸರಿ ಮಾಡ್ತಾ ಇರ್ತಾರೆ ತಂದೆ ತಾಯಿಗಳು. ಪಾಪ ಅವರು ಅವತ್ತಿಗೆ ಸರಿ ಹೋದ್ರು ಮತ್ತೆ ಕೊನೆಯಲ್ಲಿ ಅವರು ಕೆಡೋರೆ ಅಲ್ವೇ. ಹಾಗೆ ದುರ್ಯೋಧನ ಬಗ್ಗೆ ಪಾಪ ಅನ್ಸೋ ರೀತಿಯಲ್ಲಿ ಇದು. ಹಾಗಾಗಿ ನಾನು ಇದಕ್ಕೆ ಏನು ಹೇಳ್ಬೋದು ಅಂದರೆ ಶಲ್ಯಕರ್ಣರ ವಾಗ್ವಾದ ಅಂತ ಹೇಳ್ಬೋದು. ಅಲ್ಲ, ಬಿಟ್ಟೋಗ್ತೀನಿ ಅಂತ ಮೂರು ಸಲ ಹೇಳ್ತಾನೆ. ಬಿಟ್ಟು ಇಳಿದು ಬಿಟ್ಟಿದ್ದಾನೆ ರಥದಿಂದ, ಇನ್ನೊಂದು ಸಲ ನಿಜವಾಗಿ ಇಳಿದು ಹೊಟ್ಟೆ ಹೋಗ್ತಾನೆ. ಆ ದುರ್ಯೋಧನ ಎಲ್ಲಿರ್ತಾನೋ ಪಾಪ. ಹಾಗಾಗಿ ಇದನ್ನು ನಾವು ಮುಂದಿನ ಅಧ್ಯಾಯದಿಂದ, ಬೇರೆ ಬೇರೆ ಕಥೆಗಳು ಬರ್ತವೆ, ಬೇರೆ ಬೇರೆ ಅಧ್ಯಾಯಗಳು ಬರ್ತವೆ. ಈ ಶಲ್ಯಕರ್ಣರನ್ನು ಯುದ್ಧ ನಡೀಬೇಕಲ್ಲ, ಅದೇ ಮೂರು ದಿವಸದ ಯುದ್ಧ ಅಂತ ನಾನು ಅಂದ್ಕೊಂಡಿದ್ದೀನಿ ಲೆಕ್ಕ ಹಾಕಿದ್ರೆ ಸರಿ. ಹಾಗಾಗಿ ಭೀಮನಿಂದ ಸುಷೇಣ ಮದೆ, ಧರ್ಮರಾಯ ಕರ್ಣರ ಯುದ್ಧ, ಭೀಮನಿಂದ ಕರ್ಣನ ಪರಾಭವ, ಈ ಥರ ಬೇರೆ ಬೇರೆ ಘಟನೆಗಳು ನಡೀತವೆ ಯುದ್ಧರಂಗದಲ್ಲಿ. ಇದೊಂದೇ ನಡೆಯಲ್ಲ ಅಲ್ವೇ. ಅದಷ್ಟು ಮುಗಿದ್ಮೇಲೆ ಕೊನೆಯ ಮೂರು ಪರ್ವಗಳು ನಮಗೆ ಮತ್ತೆ ಮುಖ್ಯ ಆಗ್ತವೆ. ಅದಕ್ಕೆ ಮುಂಚೆ ದುಶ್ಯಾಸನನ್ನು ಕೊಂದದ್ದು ಮುಖ್ಯ ಆಗ್ತವೆ. ಪ್ರಶ್ನೆಗಳ ದೃಷ್ಟಿಯಿಂದ ನಮಸ್ಕಾರ.